ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ದೈಜಿವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು 6 PM ಲೈವ್. ಪ್ರಸಕ್ತ ಭಾರತದಲ್ಲಿ ಪೌರತ್ವ ಕಾಯಿದೆ ಅಥವಾ ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದರ ಪರ ಮತ್ತು ವಿರೋಧ ಸಾಕಷ್ಟು ಚರ್ಚೆಗಳಾಗ್ತವೆ. ವಿರೋಧ ಬಣದಲ್ಲಿ ಇದನ್ನು ಆ್ಯಕ್ಟನ್ನು ವಿರೋಧಿಸುವ ಬರದಲ್ಲಿ ಪ್ರಗತಿಪತಿ ಚಿಂತಕರು, ವಿಶ್ಲೇಷಕರು, ಬುದ್ಧಿಜೀವಿಗಳು ಮತ್ತು ವಿದ್ಯಾವಂತರು ಎಲ್ಲರೂ ಕೂಡ ಇದನ್ನು ಹೆಚ್ಚಿನ ಇದನ್ನು ವಿರೋಧಿಸ್ತಾ ಇದ್ದಾರೆ. ಅದು ವಿರೋಧಿಸುವ ಹಕ್ಕು ಸಂವಿಧಾನ ನಮಗೆ ಕೊಟ್ಟಿದೆ. ಆದರೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವಂಥದ್ದು ಮತ್ತು ವಿದ್ಯಾರ್ಥಿಗಳ ಬಳಸಿಕೊಂಡು ಆಗುವಂಥ ಅನಾಥರ ಮತ್ತು ಅಚಾತುರ್ಯಗಳಿಗೆ ಯಾರು ಹೊಣೆ, ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಬೇರೆ ಬೇರೆ ವಲಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಕರ್ನಾಟಕದಲ್ಲಿ ಒಂದು ಕಳೆದ 2 ವಾರಗಳಿಂದ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಅಶಾಂತಿ ಸೃಷ್ಟಿಗೆ ವಿದ್ಯಾರ್ಥಿಗಳ ಬಳಕೆ ಇವತ್ತಿನ ವಿಷಯದ ಚರ್ಚೆಯ ವಿಷಯ ಇದೇ ಆಗಿದೆ. ನಮ್ಮೊಂದಿಗೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ ಕೆ ಫಣಿರಾಜ್, ಪ್ರಗತಿಪರಿ ಚಿಂತಕರು, ಜಯಶ್ರೀ ಭಟ್, ಸಾಮಾಜಿಕ ಚಿಂತಕರು ಮತ್ತು ಆಪ್ತ ಸಮಾಲೋಚನಾ ಕಾರರು ಮತ್ತು ರಾಜಕೀಯ ತಜ್ಞರಾಗಿದ್ದಾರೆ ಸುರೇಂದ್ರನಾಥ್ ಕೊಕ್ಕರ್ಣೆ. ತಮಗೆ ಮೂರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಹೆಚ್ಚು ಚರ್ಚೆಗೆ ಆದಂಥ ವಿಚಾರ ಮತ್ತು ಹೆಚ್ಚು ಚರ್ಚೆಗೆ ಒಳಪಟ್ಟಂಥ ವಿಚಾರ, ಮಹಿಳೆ, ಸ್ತ್ರೀ, ಬಾಲಕಿ ಅಥವಾ ವಿದ್ಯಾರ್ಥಿನಿ. ಹಾಗಾಗಿ ನಮ್ಮೊಂದಿಗೆ ಮೇಡಮ್ ಜಯಶ್ರೀ ಇದ್ದಾರೆ, ಅವರೊಟ್ಟಿಗೆ ಈ ಚರ್ಚೆಯನ್ನು ಆರಂಭಿಸ್ತಿದ್ದೇನೆ. ವಿದ್ಯಾರ್ಥಿಗಳನ್ನು ಇಂತಹ ಒಂದು ವಿರೋಧ ಪ್ರತಿಭಟನೆಗೆ ಬಳಸಿಕೊಳ್ಳುವಂಥದ್ದು ಮತ್ತು ಅವರು ವಿದ್ಯಾರ್ಥಿಗಳಂದರೆ 18ರ ಮೇಲ್ಪಟ್ಟವರು, ಯಾಕಂದರೆ ಅವರಿಗೆ ಸಾಕಷ್ಟು ಅವರದ್ದು ಬಗ್ಗೆ ತಿಳುವಳಿಕೆ ಇದೆ, ದೇ ಆರ್ ಮೆಚೂರ್ಡ್ ಇನಫ್. ಎಷ್ಟರ ಮಟ್ಟಿಗೆ ಸರಿ? ಈಗ ಬಿಸಿ ಬಿಸಿ ಚರ್ಚೆ ಆಗ್ತಿರೋ ಸುದ್ದಿ ಎಲ್ರಿಗೂ ಗೊತ್ತಿದೆ. ನಾವು ಮೂಲಭೂತವಾಗಿ ತುಂಬ ಆಳವಾಗಿ ಇದರ ಬಗ್ಗೆ, ಯಾಕಂದರೆ ಸಮಗ್ರ ಚಿಂತನೆ ಮಾಡಬೇಕಂದ್ರೆ ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಮುಟ್ಟಬೇಕಾಗುತ್ತೆ. ರಾಜಕೀಯ ಒಂದೇ ಅಲ್ಲ, ಅಂದರೆ ಪ್ರತಿ ಕ್ಷೇತ್ರ ಪ್ರಭಾವಿತವಾಗುವುದು ರಾಜಕೀಯ ಕ್ಷೇತ್ರದಿಂದ. ಪ್ರತಿ ಕ್ಷೇತ್ರ ಅಂತ ಹೇಳಿದರೆ ಕೃಷಿ ರಂಗ ಇರಲಿ, ಬೇರೆ ಬೇರೆ ರಂಗ, ಸಾಮಾಜಿಕ ಧಾರ್ಮಿಕವಾದ ರಂಗಗಳು, ಎಲ್ಲ ರಂಗಗಳು ಪ್ರಭಾವಿತಗೊಳ್ಳುವುದು ರಾಜಕೀಯ ಕ್ಷೇತ್ರದಿಂದ. ಅಲ್ಲಿನ ರೀತಿ ನೀತಿ ಮತ್ತು ಅಲ್ಲಿನ ಎಂತ ಹೇಳ್ತಾರೆ ಸಂವಿಧಾನ ಅಳವಡಿಸಿಕೊಳ್ಳೋಕೆ ಇದೆಲ್ಲ ಬರುವಾಗ ಶಿಕ್ಷಣ ಇವೆಲ್ಲರ ಮೇಲೆ ಪ್ರಭಾವ ಬೀರ್ತದೆ. ಯಾವುದು ರಾಜಕೀಯ ಇದೆಲ್ಲ ಮೇಲೆ ಈ ಪ್ರಭಾವ ಬೀರುವಾಗ ಈ ಕ್ಷೇತ್ರ ಅನ್ನೋದಿದೆಯಲ್ಲ, ನಾವು ಎಷ್ಟರ ಮಟ್ಟಿಗೆ ಹೋಗುವುದು ಸರಿ ಇಲ್ಲ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೇನೆ. ನಾನು ಕರ್ನಾಟಕ ಕಾಲೇಜಿಯೇಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಮಾಸ್ಟರ್ ಟ್ರೈನರ್ ಆಗಿದೆ. ಆಲ್ ಓವರ್ ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ತರಬೇತಿಗೆ ಹೋಗ್ತಿದ್ದಾಗ ಮಂಗಳೂರಿದೆ ಒಂದು ಕಾಲೇಜ್ ಇದೆ, ಆ ಕಾಲೇಜಿನಲ್ಲಿ ನಾನು ಒಂದು ಟಾಪಿಕ್ ಕೊಟ್ಟಿದ್ದೇನೆ ಡಿಸ್ಕಷನ್ಗೆ, ಏನಂದರೆ ಮೂಢನಂಬಿಕೆಗಳ ಬಗ್ಗೆ ಒಂದು ಡಿಸ್ಕಷನ್ಗೆ ಕೊಟ್ಟಿರೋದು. ಅದು ಡಿಸ್ಕಷನ್ ಆಗುವಾಗ 80 ಜನ ಕ್ಲಾಸಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂ ಹುಡುಗರು ಇದ್ದಾರೆ, ಎಲ್ಲರೂ ಇದ್ದಾರೆ. ನನಗೆ ಅದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ಅಲ್ಲಿ ಒಂದು ಇದು ಬಂದಾಗ ಅಲ್ಲಿ ಒಂದು ಎಷ್ಟೋ ದೊಡ್ಡ ಗಲಾಟೆ ಆಯಿತು ಅಂತ ಹೇಳಿದರೆ ಶಾಲೆಗಳಲ್ಲೇ ನೀವು ಆಶ್ಚರ್ಯ ಪಡಬೇಕು. ನನಗಾಗ ಹಿಂದೂ ಅಥವಾ ಭಾರತ ಅಥವಾ ಪಾಕಿಸ್ತಾನ ಒಂದು 6 ವರ್ಷದ ಹಿಂದೆ 6-7 ವರ್ಷದ ಹಿಂದೆ ಭಾರತ ಪಾಕಿಸ್ತಾನ ವಿರೋಧ ಇದೆ ಗೊತ್ತಿದೆ ನನಗೆ. ಆದರೆ ಅದನ್ನು ನೀವು ಲೈವ್ ನೋಡಬೇಕು, ಅದರ ಡೆಪ್ತ್ ನೋಡಬೇಕಿದ್ದರೆ ಆ ಕಾಲೇಜಿಗೆ ಹೋಗಬೇಕಿತ್ತು. ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತಂದರೆ ಹಿಂದೂ ಹುಡುಗರು ಮುಸ್ಲಿಮ್ ಹುಡುಗಿಯರ ಹತ್ರ ಮಾತಾಡಲಿಕ್ಕಿಲ್ಲ, ಹಾಗೇನಾದರೂ ಮಾತಾಡಿದೆ ಅಂತ ಅದರ ದೊಡ್ಡ ಗಲಾಟೆ. ನಾನು ಇರುವಾಗಲೇ ಏನೋ ಒಂದು ಸಣ್ಣ ಪಾಯಿಂಟ್ ಬಂತು, ನಾನು ಅದನ್ನು ಚಂದವಾಡಿ ನಿವಾರಿಸಿದೆ. ಆದರೆ ಹೊರಗಡೆ ಬಂದಾಗ ನೋಡಿದ್ರೆ ದೊಡ್ಡ ಗಲಾಟೆ ಆಗಿಬಿಟ್ಟಿದೆ, ಪ್ರತಿನಿತ್ಯ ಅಲ್ಲಿ ಗಲಾಟೆ ಅಂತೆ. ಹಾಗಾದರೆ ಇವರಿಗೆ ಕಿಮ್ಮ ಕೊಡ್ತಿರೋರು ಯಾರು? ಈ ಕಡೆ ಡೆಸ್ಕ್ ಮೇಲೆಲ್ಲ ನೋಡ್ಬೇಕು ಶ್ರೀರಾಮ ಸೇನೆ ಅಂತ, ಈ ಕಡೆಯಲ್ಲಿ ಮುಸ್ಲಿಂ ಹುಡುಗರ ಹುಡುಗಿಯರೆಲ್ಲ ಬುರ್ಕ ಹಾಕಿ ಬರುವಂಥದ್ದು, ಮತ್ತು ಅದನ್ನು ತೆಗೆದಿರ್ತಾರೆ ಬಿಡಿ, ಕ್ಲಾಸಲ್ಲಿ ಕೂತ್ಕೊಳ್ಳೋದಿಲ್ಲ. ಇವುಗಳಲ್ಲಿ ಎಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು ನೋಡಿ. ಹಿಂದೂ ಮತ್ತು ಮುಸ್ಲಿಂ ಹುಡುಗರು ಎಷ್ಟು ಫೈಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಕಾಲೇಜಲ್ಲಿ ಪ್ರತಿನಿತ್ಯ ಪೊಲೀಸರು ಬರ್ತಾರಂತೆ, ಅಲ್ಲಿ ಪಾಠ ಆಗ್ತಾ ಇಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಇದು ಹೇಳಬೇಕು, ಯಾವತ್ತಿಂದಲೂ ಹೇಳಬೇಕು ಅಂತ ಇದೆ. ಏನು ಅಂತಂದರೆ ನಾನು ಟ್ರೈನಿಂಗ್ ಕೊಡ್ತಿರುವಾಗ ಈ ಕಡೆ ಕ್ಲಾಸಲ್ಲಿ ತುಂಬ ಗಲಾಟೆ ಆಗ್ತಾಯಿತ್ತು, ಅಲ್ಲಿ ಒಂದು ಮರದ ಬೋರ್ಡನ್ನು ಅಡ್ಡ ಇಟ್ಟಿದ್ದಾರೆ. ನಾನು ಇನ್ಕಿ ಹೀಗೆ ನೋಡ್ತೇನೆ, ಲೆಕ್ಚರ್ ಇಲ್ವೇನೋ ಅಂತ ನೋಡ್ತೇನೆ, ಲೆಕ್ಚರ್ ಇದ್ದಾರೆ ಕ್ಲಾಸಲ್ಲಿ. ಹಾಗಾದರೆ ನನಗೆ ಅರ್ಥ ಆಗೋದು ಏನಂತ ಯಾವಾಗ ಅಂತ ಆಳವಾಗಿ ನಾವು ತಿಳ್ಕೊಳ್ಬೇಕಿರೋದು ಏನಂದರೆ ರಾಜಕೀಯ ಅನ್ನೋದು ಎಷ್ಟು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಮತ್ತು ಅವರನ್ನು ತಮ್ಮ ಬೇಳೆಗೆ ತಕ್ಕಂತೆ ನಾವು ಕನ್ವರ್ಟ್ ಮಾಡ್ತಾ ಇರುವಂತಹ ಹಿತಾಸಕ್ತಿಗಳಿವೆಯಲ್ಲ,
ಅವುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹಿತಾಸಕ್ತಿಗಳು ಸ್ಥಾಪಿತ ಹಿತಾಸಕ್ತಿ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಆದ್ರಿಂದ ಸರಿ ಕೊಕ್ಕರಣಿ ಅವರೇ, ಎಲ್ಲಿಯೋ ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕು, ನಾನು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಅರ್ಧಂಬರ್ಧ ಗೊತ್ತಿದ್ದು ಕಿರುಚಾಡುವರು ತುಂಬ ಮಂದಿದ್ದಾರೆ. ಮೂರನೇ ಬಾರಿಗೆ ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ, ಆದರೆ ಅವರು ಮುಖ್ಯ ಚಾನಲ್ಗೆ ಮುಖ್ಯವಾಹಿನಿಗೆ ಬಂದದ್ದು ಅಣ್ಣಾ ಹಜಾರೆಯೊಟ್ಟಿಗೆ ಭ್ರಷ್ಟಾಚಾರ ವಿರೋಧ ಆಂದೋಲನದಲ್ಲಿ ಅಲ್ಲಿ ಹೆಸರು ಮಾಡಿಕೊಂಡು ಆಪ್ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿಕೊಂಡು ಇವತ್ತು ಕುರ್ಚಿಯಲ್ಲಿದ್ದಾರೆ. ಈ ರೀತಿಯಲ್ಲಿ ಸಡನ್ ಆಗಿ ಹಿನ್ನೆಲೆ ಮುನ್ನೆಲೆ ಏನೂ ಗೊತ್ತಿಲ್ಲದೆ ಅರ್ಜೆಂಟಾಗಿ ಬಂದುಕೊಂಡು ರಾತೋರಾತ್ರಿಯಾಗಿ ಹೀರೋ ಆಗಬೇಕು ಎಂಬ ಒಂದು ಉದ್ದೇಶ ಬಿಸಿ ರಕ್ತ ಇರುವಂಥ ವಿದ್ಯಾರ್ಥಿಗಳಿಗೆ ಇರಬೇಕು. ಆ ನಿಟ್ಟಿನಲ್ಲಿ ಇಂಥ ಅಚಾತುರ್ಯಗಳು ನಡೀತವೆ ಎಂಬುದಾಗಿ ನಾನು ಹೇಳುವಂಥದ್ದು ಏನು ಹೇಳ್ತೀರಿ? ಕರೆಕ್ಟ್, ಒಳ್ಳೆ ಪ್ರಶ್ನೆ ಇತ್ತಿದ್ರೆ. ಯಾಕಂದರೆ ಇವತ್ತು ತಕ್ಕೊಂಡ ಚರ್ಚೆಯನ್ನು ಕೇಳಿದರೆ ಇದು ಪಕ್ಷ ಸಿದ್ಧಾಂತಗಳನ್ನು ಮೀರಿ ಆಲೋಚಿಸಬೇಕಾದಂಥ ಒಂದು ಚರ್ಚೆ. ಸರಿ ಸರಿ. ಯಾಕೆ ಕೇಳಿದರೆ ಇವತ್ತು ಮೇಡಮ್ ಇದಾಗಲೇ ಹೇಳಿದರು, ನಾನು ಒಬ್ಬ ಅಧ್ಯಾಪಕನಾಗಿ ಹೇಳ್ತೇನೆ, ಕಾಲೇಜ್ನಲ್ಲಿ ಇದು ಮಾಡುವಾಗ ಕ್ಲಾಸಿನಲ್ಲಿ ಕೂತಾಗ ನಾನು ಒಬ್ಬ ಅಧ್ಯಾಪಕನಿಗೆ ಯಾವ ಜಾತಿ ಧರ್ಮವು ನನಗೆ ಕಾಣಬಾರ್ದು ಕಾಣಿಸೋದಿಲ್ಲ, ಅಥವಾ ವಿದ್ಯಾರ್ಥಿಗಳ ಮನಸ್ಥಿತಿ ಕೂಡ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಬರೇ ಕ್ಲಾಸಿನೊಳಗೆ ತಯಾರು ಮಾಡೋದಲ್ಲ, ಅವರು ಸಮಾಜದ ಒಂದು ಮುಖ ಹೌದು. ಬರುವಾಗಲೇ ಹೊರಗಿನಿಂದ ಏನಾಗುತ್ತೆ ಕೇಳಿದರೆ ಬೇರೆ ಬೇರೆ ಒಲ್ಲಲ್ಲ ಒಬ್ಬೊಬ್ಬ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಒಂದೊಂದು ಸಂಘಟನೆಯಲ್ಲಿ ತೊಡ್ಕೊಂಡಿರ್ತಾನೆ. ಅವರನ್ನು ಪ್ರಚೋದಿಸುವಂಥ ಸಂಘಟನೆಗಳು ಮೇಡಮ್ ಹೇಳಿದಾಗ ಒಪ್ಕೊಳ್ತೇನೆ. ಯಾಕೆ ಕೇಳಿದರೆ ಎರಡು ಲೆವೆಲ್ನಲ್ಲಿ ಅದು ಎಡ ಇರ್ಬೋದು ಬಲ ಇರ್ಬೋದು ಇನ್ನೊಂದು ಇರ್ಬೋದು ನಡು ಮಧ್ಯ ಯಾರು ಇರ್ಬೋದು. ಏನಾಗುತ್ತೆ ಕೇಳಿದರೆ ಬರುವಾಗಲೇ ತಲೆಯಲ್ಲಿ ತುಂಬಿಸ್ಕೊಂಡು ಬಂದಿರ್ತಾರೆ. ನಮ್ಮ ಎದುರು ಕ್ಲಾಸಿನಲ್ಲಿ ಏನಿದ್ರೆ ಎಲ್ಲರೂ ಸಂಭಾವಿತರಾಗಿ ಇರ್ತಾರೆ. ಯಾಕೆ ಒಬ್ಬ ರಾಜ್ಯಶಾಸ್ತ್ರ ಒಂದು ಸಂವಿಧಾನ ಅಧ್ಯಾಪಕನಾಗಿ ಮಾತಾಡುವಾಗ ನನ್ನ ಅಂಶಗಳೇನಿದೆ ನಾನು ನನಗೊಂದು ಐಡಿಯಾಲಜಿ ಇರ್ಬೋದು ಬೇರೆ, ಪಡಿರಾಜರಿಗೊಂದು ಐಡಿಯಾಲಜಿ ಇದೆ, ಆದರೆ ನಾವು ಅಲ್ಲಿ ಏನು ತುಂಬ ಬ್ಯಾಲೆನ್ಸ್ ಆಗಿ ಮಾತಾಡಬೇಕಾಗತ್ತೆ. ಯಾಕೆ ಕೇಳಿದರೆ ನಾವು ವಿಚಾರಗಳು ಮುಂದಿಡ್ತೇವೆ, ಸಂವಿಧಾನ ಪಾಠ ಮಾಡುವಾಗ ವಿಚಾರ ಮುಂದಿಡಬೇಕು, ಆದರೆ ಅದು ಸರಿಯೋ ತಪ್ಪು ಅನ್ನೋದು ಅವರಿಗೆ ಬಿಡಬೇಕಾಗತ್ತೆ, ವಿವೇಚನೆ ಬಿಡಬೇಕು. ಆದರೆ ಏನಾಗುತ್ತೆ ಕೇಳಿದರೆ ಆಲ್ರೆಡಿ ಬರುವ ಕ್ಲಾಸಿಗೆ ಬರುವ ವಿದ್ಯಾರ್ಥಿಗಳ ತಲೆಯಲ್ಲಿ ಒಂದು ಇಸಮ್ ತುಂಬಿಕೊಂಡೇ ಬಂದಿರ್ತಾರೆ. ಇಲ್ಲಿ ನಮ್ಮ ಜೊತೆಯೂ ಚರ್ಚೆ ಮಾಡ್ತಾರೆ, ಮಾಡಬಾರ್ದು ಅಂತ ಹೇಳುವುದಿಲ್ಲ, ಚರ್ಚೆ ಮಾಡಲೇಬೇಕು. ಯಾಕೆ ಕೇಳಿದರೆ ಶಿಕ್ಷಣದ ಉದ್ದೇಶವೂ ಅತ್ತೆ ಸತ್ಯವನ್ನು ಹುಡುಕುವಂಥದ್ದು. ನೀವೊಂದು ಒಳ್ಳೆ ಮಾತಾಡಿದರೆ ಏನು ಕೇಳಿದರೆ ಇವತ್ತು ಈ ಒಂದು ಮುಷ್ಕರ ಅಥವಾ ಬೇರೆ ಬೇರೆ ಘಟನೆಗಳು ಆಗ್ತಾ ಇದೆಯಲ್ಲ, ಚಿಕ್ಕ ಚಿಕ್ಕ 18-19-20 ವರ್ಷದ ಮಕ್ಕಳು ಇದಕ್ಕೆಲ್ಲ ಬಲಿಯಾಗ್ತಿದ್ದಾರಲ್ಲ, ಇದು ಕಾರಣ ಏನು ಕೇಳಿದರೆ ಮಕ್ಕಳ ತಲೆಯಲ್ಲಿ ಒಂದು ಭ್ರಮೆ ತುಂಬಿಸಿಟ್ಟಿದ್ದಾರೆ. ಈ ರೀತಿ ಒಂದು ಚಳವಳಿಯಲ್ಲಿ ನೀವು ತೊಡಸ್ಕೊಂಡಾಗ ಬಾಯಿಗೆ ಬಂದಾಗ ಮಾತಾಡಿದರೆ ನಿಮಗೆ ಚಪ್ಪಾಳಿಯೂ ಸಿಗುತ್ತೆ, ದೊಡ್ಡ ಸಿಳ್ಳಿಯೂ ಸಿಗುತ್ತೆ, ನೀವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಫಿಗರ್ ಆಗಿ ಬೆಳಿತೀರಿ, ನೀವು ಮುಂದೆ ರಾಜಕೀಯವೋ ಅಥವಾ ಏನೋ ಒಂದು ಶಕ್ತಿಯಾಗಿ ಬೆಳೀಲಿಕ್ಕಾಗುತ್ತೆ ಎನ್ನುವ ಭ್ರಮೆಯನ್ನು ನಾವು ತುಂಬಿಸಿಬಿಟ್ಟಿದ್ದೇವೆ. ಭ್ರಮೆ ತುಂಬಿಸಿಬಿಟ್ಟಿದ್ದೇವೆ. ನಾನು ನೀವು ಹೇಳಿದ್ರಿ, ನೀವು ಒಳ್ಳೆ ಉದಾಹರಣೆ ಕೊಟ್ಟರೆ ಡೆಲ್ಲಿಯಲ್ಲಿ ಉದಾಹರಣೆ ಕೊಟ್ಟರೆ, ಡೆಲ್ಲಿಯಲ್ಲಿ ಆಪ್ ಅಥವಾ ಕೇಜ್ರಿವಾಲ್ ಬಂದಿದ್ದು ಒಂದು ಹೋರಾಟದಿಂದ, ಅದು ಮೆಚೂರ್ಡ್ ಆದ ರಾಜಕೀಯ ಹೋರಾಟದಿಂದ ಬಂದು ಬಿಟ್ಟರೆ ಈ ರೀತಿ ಬಂದಂತೆ ನಾವು ಒಪ್ಕೊಳ್ಳಲ್ಲ. ಇಲ್ಲ, ಯಾಕೆ ಹೇಳಿದ್ರೆ ಅಲ್ಲಿ ಬಂದಂಥ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಬೇರೆ ಇರ್ಬೋದು, ಅವರು ತುಂಬ ತಿಳುವಳಿಕೆಯಿಂದ ಬಂದವರು. ಆದರೆ ಮೊನ್ನೆ ನಾವು ಒಂದು ಹುಡುಗಿಯನ್ನು ನೋಡಿದಾಗ ಕೇವಲ 19-21 ವರ್ಷ ಫಸ್ಟ್ ಇಯರ್ ಬಿ ಎ ಜರ್ನಲಿಸಂ ಹುಡುಗಿ ಈ ರೀತಿಯಾಗಿ ಮಾತಾಡ್ತಾರಂತಾರೆ, ಅವಾಗ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಕೇಳಿದರೆ, ಆ ಹುಡುಗಿ ಮಾತಾಡಿದಾಗ ಚಪ್ಪಾಳಿ ತಡೆದವರೇ ಅವಳನ್ನು ತೆಗೆದು ಜೈಲಿ ಹಾಕಿದಾಗ ಏನು ಹೇಳಿದ್ರೆ ಕೇಳಿದರೆ ಅವನು ಅಲ್ಲೇ ಅಲ್ಲ ಅಂಡಮಾನಿ ಹಾಕಬೇಕಿತ್ತಂತ ಹೇಳಿದವರು ಇದ್ದಾರೆ. ಆ ಹುಡುಗಿಯನ್ನೇ ಪ್ರಚೋದಿಸಿದಂಥ ಪಕ್ಷದ ನಾಯಕರೇ ಅವಳು ಅಸಂವಿಧಾನಿಕವಾಗಿ ಮಾತಾಡಿದಾಗ ಅವಳನ್ನು ಹೇಳ್ತಾರೆ ಅಂಡಮಾನಿ ಕಳಿಸ್ಬೇಕಂತಾರೆ. ನಾನು ಹೇಳುವುದು ಯಾಕೆ ಕೇಳಿದರೆ ಅಂಡಮಾನಿ ಕಳಿಸಲಿ ಎಲ್ಲಿ ಕಳಿಸೋದು ಬೇರೆಲ್ಲ, ಆ ಹುಡುಗಿಯ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡ್ತೇವ? ಮಾಡಲೇಬೇಕಾಗತ್ತೆ. ಇರೆಸ್ಪೆಕ್ಟಿವ್ ಪಾರ್ಟಿ, ನಾ ಬಲಪಂಥಿಯಲ್ಲೂ ಇದ್ದಾರೆ ಎಡಪಂಥಿಯಲ್ಲೂ ಇವರು ಇದ್ದಾರೆ ಎಕ್ಸ್ಟ್ರೀಮ್ ಆಗಿ. ಯಾಕೆ ಕೇಳಿದರೆ ನಾವು ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ ಅಲ್ವಾ? ಹೆತ್ತವರು ಆಲೋಚನೆ ಮಾಡಬೇಕು, ನಮ್ಮಂಥ ಶಿಕ್ಷಕರು ಆಲೋಚನೆ ಮಾಡಬೇಕು, ಸಮಾಜ ಆಲೋಚನೆ ಮಾಡಬೇಕಾಗತ್ತೆ. ಮಕ್ಕಳಿಗೆ ದಾರಿ ತಪ್ಪಿಸಿದ್ರ ಮೇಲೆ ಅವ್ರನ್ನ ಸರಿ ದಾರಿ ತಪ್ಪಿಸ್ ತುಂಬ ಕಷ್ಟ ಆಗುತ್ತೆ. ಸರಿ, ಖಂಡಿತವಾಗಿ ನಾನು ಹೇಳ್ತೇನೆ, ಇದು ಎಲ್ಲರ ದೋಷವೂ ಇದೆ ಅಲ್ಲಿ. ಸರಿ ಸರಿ. ಫಣಿರಾಜ್ರವರೇ, ಮೊನ್ನೆ ತಾನೇ ವಾರ್ತಾಭರಿತಿ ನೋಡುವಾಗ ತಮ್ಮ ಲೇಖನವನ್ನು ನೋಡಿದೆ, ಅದು ನಿಮ್ಮ ಲೇಖನ ಆರಂಭವಾಗುವುದು ಹಿಟ್ಲರ್ ಹೀಗಾಗಲು ನಾನು ಕಾರಣ ಅಂತೇಳಿ ಸಾತ್ ಎಂಬುವನು ಬರೆದಿದ್ದರು. ನೀವು ಮುಂದಕ್ಕೆ ಬರೀತೀರಿ, ಇದಕ್ಕೆ ನಾನು ಕೂಡ ಒಬ್ಬ ಹೊಣೆ ಅಂತೇಳಿ, ಹೇಗೆ ಹೊಣೆಗಾರರಾಗ್ತೀರಿ? ಹಾಗಲ್ಲ, ನಾನು ಹೇಳ್ತಾ ಇರೋದು ನಾನು ಯಾವ ಒಂದು ರಾಜಕೀಯವನ್ನು ವಿರೋಧಿಸ್ತೇನೆ, ನನಗೆ ಅಥವಾ ಯಾವುದೋ ಒಂದು ಕಾನೂನನ್ನು ವಿರೋಧಿಸ್ತೇನೆ, ಅದಕ್ಕೆ ನನಗೆ ಒಂದು ನೆಲೆ ಇದೆ. ನಾನು ಯಾತಕ್ಕೆ ವಿರೋಧಿಸ್ತಿದ್ದೇನೆ ಅನ್ನೋ ಒಂದು ನಂಬಿಕೆ ಇದೆ. ಆ ಚಳವಳಿಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಆ ನಂಬಿಕೆಯಿಂದಲೇ ಬರ್ತಾರೆ ಅಂತ ನಾನು ನಂಬಬೇಕಾಗತ್ತೆ. ಯಾಕೆಂದರೆ ಗಾಂಧೀಜಿ ಚೌರಿ ಚೌರ ಒಂದು ಘಟನೆಯನ್ನು ವಿರೋಧಿಸಿದಾಗಲೂ ಗಾಂಧೀಜಿ ಚೌರಿ ಚೌರದ ಘಟನೆಯನ್ನು ಒಪ್ಕೊಳ್ಳಿಲ್ಲ. ಆದರೆ ಅದು ವಿರೋಧಿಸಿ ಕೋರ್ಟಲ್ಲಿ ಡಿಫೆಂಡ್ ಮಾಡುವಾಗ ಗಾಂಧೀಜಿ ಏನು ಹೇಳಿದರು, ಇದು ನಮ್ಮ ಸ್ವಾತಂತ್ರ್ಯ ಚಳವಳಿಯ ಕಾರಣವಾಗಿ ಆಗಿರೋದ್ರಿಂದ, ಮತ್ತು ಇಲ್ಲಿ ಒಂದು ಅನ್ಯಾಯ ಇತ್ತು, ಬ್ರಿಟಿಷ್ ಸರ್ಕಾರ ಭಾರತದವರನ್ನು ಒಂದು ನಾಗರಿಕರು ಅಂತ ಪರಿಗಣನೆ ಮಾಡುವಾಗ ಇಂಥ ಆಕ್ರೋಶ ಬರ್ತದೆ, ಅದಕ್ಕೆ ಅವರು ಮಾತ್ರ ಹೊಣೆಯಲ್ಲ, ನಿಮ್ಮ ರಾಜಕೀಯವೂ ಹೊಣೆ, ನಿಮ್ಮ ಆಳ್ವಿಕೆಯೂ ಹೊಣೆ, ಹಾಗಾಗಿ ಅವರಿಗೆ ನಾನು ಹೊಣೆ, ಅವರು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದೆ.
ಅಂದರೆ ನಾನು ಹೇಳ್ತಾ ಇರೋದು ಒಂದು ಚಳುವಳಿಯಲ್ಲಿ ಬರುವಾಗ, ಇದು ಈ ವಿದ್ಯಾರ್ಥಿಗಳು ಚಳುವಳಿಯಲ್ಲಿ ಬರೋದು ಇವತ್ತು ಹೊಸ್ತಲ್ಲ, ಅದು ನಮ್ಮ ಸ್ವಾತಂತ್ರ್ಯ ಕಾಲದಿಂದಲೂ ಈ ಚಳುವಳಿಯಲ್ಲಿ ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ಕಾಲದಿಂದಲೂ ವಿದ್ಯಾರ್ಥಿ ನಾಯಕರು ಮುಂದಾಗಿದ್ದಾರೆ. ಭಗತ್ ಸಿಂಗ್ ಗಲ್ಲಿಗೇರಿದಾಗ ಅವ್ರಿಗಿನ್ನು 23 ವರ್ಷ. ಹಾಗಾಗಿ ನಾನು ಬರೀ ಯುವಕರು ಆ ಪ್ರಶ್ನೆ ಅಂತ ಮಾತಾಡ್ತಾ ಇಲ್ಲ, ನಮ್ಮ ಇಡೀ ಪಬ್ಲಿಕ್ ಡಿಬೇಟೆ, ನಮ್ಮ ಸಾರ್ವಜನಿಕ ಚರ್ಚೆಯೇ ಎಷ್ಟು ಕೆಟ್ಟ ಹೋಗಿದೆ, ಯಾವಾಗಿಂದ ಕೆಟ್ಟ ಹೋಗಿದೆ, ಯಾಕೆ ಕೆಟ್ಟ ಹೋಗಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ನಾನು ಬರೀ ಒಂದು ಇನ್ಸಿಡೆನ್ಸನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದೇ ಈಗ ಅಮೂಲ್ಯನ ವಿಷಯ ಏನಿದೆ, ನಾನು ಯಾರು ನಾನು ಜವಾಬ್ದಾರಿ ಅಂತ ಹೇಳಿದ್ದೇನೆ. ಹೌದು, ಅವಳು ಸಿ ಎ ವಿರುದ್ಧವಾಗಿ ಹೋರಾಡ್ತಾ ಇದ್ದಾಳೆ, ನಾನು ಸಿ ಎ ವಿರುದ್ಧವಾಗಿ ಹೋರಾಡ್ತಿದ್ದೇನೆ. ಒಂದು ಚಳುವಳಿಯಲ್ಲಿ ಬರ್ತಾ ಇದ್ದಾಳೆ. ಬರುವಾಗ ಆಕೆ ಸಭೆಯಲ್ಲಿ ಮಾತಾಡುವಾಗ ಆಕೆ ಸಭೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಆಕೆ ತಿಳ್ಕೊಳ್ಬೇಕು. ಹಾಗೆಯೇ ಆಕೆ ಮಾತ್ರ ಅಲ್ಲ, ಶೆಟ್ಟರ್ ಹೇಳಿದಾಗೆ ಎಡ ಇರಲಿ ಬಲ ಇರಲಿ ಯಾರೇ ಇರಲಿ, ರಾಜಕೀಯ ಸಭ್ಯತೆ ಅನ್ನೋದೇನಿದೆ, ಎಂ ಪಿ ಆದವರೊಬ್ಬರು ಹೀಗೆ ಮಾತಾಡ್ತಾರೆ ಅಂದರೆ, ಒಬ್ಬ ಸ್ಟೇಟ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಆಗಿರೋ, ಸೆಂಟ್ರಲ್ಲಿ ಫೈನಾನ್ಸ್ ಆಗಿರೋನು ಹೀಗೆ ಮಾತಾಡ್ತಾನೆ ಅಂದರೆ ಯಾರು ಯಾರಿಗೆ ಯಾವ ಉದಾಹರಣೆ ಅಂತ ಅಂದ್ಕೊಡ್ತಾರೆ. ಹಾಗಾಗಿ ನಮ್ಮ ಪಬ್ಲಿಕ್ ಡಿಬೇಟೇ ಡಿಟೋರಿಯೇಟ್ ಆಗೋಗಿದೆ, ನಮ್ಮ ಸಾರ್ವಜನಿಕ ಚರ್ಚೆಯೇ ಒಡೆದು ಹೋಗಿದೆ. ಯಾರಾದರೂ ನೀವು ಎದೆ ಸೇಳಿದ್ರೆ 4 ಅಕ್ಷರ ಇಲ್ಲ, ನೀವು ಪಂಚರ್ ಹಾಕ್ರಿ ಅನ್ನೋರೊಬ್ರು, ಗೋಲಿ ಮಾರೋ ಸಾಲೋಕೋ ಅಂದರೆ, ನಾನು ಹೇಳ್ತಾ ಇರೋದು ಯಾವುದೇ ಪಕ್ಷ ಆಗಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಆಗಲಿ ಒಂದು ಮಾದರಿಯನ್ನು ಸೃಷ್ಟಿಸಬೇಕು. ಆ ಮಾದರಿ ಸೃಷ್ಟಿಯನ್ನು ಅಂದರೆ ಸಾರ್ವಜನಿಕವಾಗಿ ನಾವು ಭಾಷಣ ಮಾಡುವಾಗ ಇರಬೇಕಾದ ಮರ್ಯಾದೆಗಳನ್ನು ನಾವು ಪಾಲಿಸಬೇಕು. ಅದು ಪಾಲಿಸದೆ ಹೋಗಿ ಈ ರೀತಿ ಫೈರ್ ಬ್ರ್ಯಾಂಡ್ ಆಗಿ ಮಾತಾಡೋದ್ರಿಂದಲೇ ಚಪ್ಪಾಳೆ ಗಿಟ್ಟಿಸ್ತೀವಿ ನಾಯಕರಾಗ್ತೀವಿ ಅಂತ ಒಂದು ಮನೋಭಾವ ಹುಡುಗರಲ್ಲಿ ಬಂದರೆ, ಅಥವಾ ಈಗಾಗಲೇ ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕ್ಲಾಸಿನ ವಿದ್ಯಾರ್ಥಿಗಳನ್ನು ನೋಡ್ತೇನೆ, ಅವ್ರಿಗೀಗ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದೊಂದು ಹೇಳ್ಕೊಟ್ಟಿದ್ದಾರೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಏನೇ ಬಂದರೂ ನಿನ್ನ ತಪ್ಪು ಗೊತ್ತಿದೆಯೋ ಇಲ್ವೋ, ನಿನ್ಗೆ ಗೊತ್ತಿರೋದನ್ನು ಎದೆಲ್ಲ ಏನಿತ್ತು ಅದನ್ನು ಮುಂದೆ ನಿಂತು ಹೇಳಿಬಿಡ್ಬೇಕು ಅಂತ ನಾನು ಹೇಳ್ತೇನೆ. ಹೀಗೆ ಮಾತಾಡಬಾರ್ದು ನೀವು ಇನ್ನೊಬ್ಬರು ವ್ಯಕ್ತಿಗಳ ಜೊತೆ ಈ ರೀತಿ ಮಾತಾಡೋದು ತಪ್ಪು ಅಂದರೆ, ನಾವೇನು ತಪ್ಪು ಮಾತಾಡಿದ್ದೀವಿ ಸರ್, ನಮ್ಮ ಮನಸ್ಸೊಳಗಿದ್ದಿದ್ದು ಹೇಳಿದ್ದೀನಿ, ನನ್ನ ಒಪಿನಿಯನ್ ಹೇಳಿದ್ದೇನೆ, ನೀವು ತಪ್ಪು ಅಂತ ಹೇಳಿದರೆ ತಿದ್ಕೊಳ್ತೇನೆ. ಈ ರೀತಿ ಒಂದು ಸಮಾಜದಲ್ಲಿ ಈ ರೀತಿ ಯುವಕರು ಮುಂದೆ ಬರಬೇಕು ಅನ್ನೋದು ಒಂದು ಧೋರಣೆಯೂ ಇದೆ. ಯಾಕೆಂದರೆ ಭಾರತದಲ್ಲಿ 20% ಯುವಕರಿದ್ದಾರೆ, ಅವರು ಈ ಭಾರತದ ಮುಂದಿನ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ರೀತಿಯ ಸಾರ್ವಜನಿಕ ಸಭ್ಯತೆ ಇಲ್ಲದ ಎಲ್ಲ ರಾಜಕೀಯ ಸಾರ್ವಜನಿಕ ಚರ್ಚೆಗಳು ನಡೀತಾ ಇರುವಾಗ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ನಾವೇನು ಮಾಡಬೇಕು, ಇದಕ್ಕೆ ನಾನು ಹೊಣೆ ಅಂತ ಹೇಳ್ತೀನಿ. ಯಾಕೆಂತಂದರೆ ನಾನು ರಾಜಕೀಯ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದೀನಿ ಅಂತಂದರೆ, ನಾನು ಯಾವುದೇ ಇಂಥ ತಪ್ಪುಗಳಾದಾಗ, ಈ ಪಕ್ಷದಿಂದ ಈ ಪಕ್ಷದಿಂದ ಅಲ್ಲ, ಇಂಥ ತಪ್ಪಾದಾಗ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ನಾವು ಸದಾ ಹೇಳ್ತಿರ್ಬೇಕು. ಅವರು ಎಷ್ಟೇ ದೊಡ್ಡ ಗಂಟಲಲ್ಲಿ ಮಾತಾಡ್ತಾ ಇದ್ರು ನಾವು ಅಷ್ಟೇ ದೊಡ್ಡ ಗಂಟಲಲ್ಲಿ ಹೇಳ್ತಾ ಇರಬೇಕು. ಹಾಗೆ ಮಾತ್ರ ನಾವು ಸಾರ್ವಜನಿಕ ಚರ್ಚೆಯನ್ನು ಒಂದು ಮರ್ಯಾದೆಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಪರ ವಿರೋಧದ ಚರ್ಚೆ ಮಾಡೋಣ, ಅದಕ್ಕೆ ಒಂದು ಸಾರ್ವಜನಿಕ ಮರ್ಯಾದೆ ಇರಬೇಕು. ಸರಿ ಸರಿ, ಜಯಶ್ರೀ ಮೇಡಮ್ ರವರೇ, ಇದೇ ಅಮೂಲ್ಯನನ್ನು ಎನ್ಕೌಂಟರ್ ಮಾಡಬೇಕು, ಯಾರಲ್ಲೋ ಎನ್ಕೌಂಟರ್ ಮಾಡಿದವರಿಗೆ 10 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದಕ್ಕಿಂತ ಇದು ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಹೇಳಿಕೆಗಳು, ಅದಕ್ಕೆ ಯಾವುದೇ ರೀತಿಯ ಇದು ಸಿಗ್ತಾ ಇಲ್ಲ. ಇವರು ಹೇಳಿದಾಗೆ ತುಂಬ ಆಸ್ಪೆಕ್ಟ್ಗಳಿವೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, ಮಕ್ಕಳು ಈ ರೀತಿ ವರ್ತಿಸೋದಕ್ಕೆ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಕಾಯ್ಕೊಂಡಿರ್ತವೆ, ಒಂದು ಮನೆಯ ಹಿನ್ನೆಲೆ ಇರ್ತದೆ, ಬೆಳ್ಕೊಂಡು ಬಂದ ಹಿನ್ನೆಲೆ ಇರ್ತದೆ ಕೆಲವು ಮಕ್ಕಳಿಗೆ, ಎಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಯಾರನ್ನು ಗಾಳ ಹಾಕಿ ಹೌದು. ಮತ್ತು ಅವಳಿಗೆ ಚಿಕ್ಕಂದಿಂದ ಬೆಳೆಯಲ್ಪಟ್ಟ ಒಂದು ರೀತಿ ಇರುತ್ತೆ, ಅದು ಪ್ರಭಾವ ಬೀರುತ್ತೆ. ಮತ್ತು ಸ್ಥಾಪಿತ ಹಿತಾಸಕ್ತಿಗಳು ಅಂತವ್ರು ತಗೊಂಡು ಪ್ರಚೋದನೆಗಾಗಿ ತಮ್ಮ ಬೇಳೆ ಬೇಸ್ಕೊಳಕ್ಕೆ ಉಪಯೋಗಿಸ್ಕೊಳ್ತಾರೆ ಅಂತ ಆವಾಗಲೇ ಹೇಳಿದ್ದೇನೆ ನಾನು. ಇವೆಲ್ಲ ಏನಾಗ್ತಿದೆ ಅಂತ ಹೇಳಿದರೆ ಮಕ್ಕಳ ಮೇಲೆ, ಮತ್ತು ಇನ್ನೊಂದು ಏನಂದರೆ ರಾಜಕೀಯ ಅಜ್ಞಾನ. ಪ್ರತಿಭಟನೆ ಬೇಕು, ಅದು ಪ್ರಚೋದನಕಾರಿ ಅಲ್ಲ. ಹೇಗೆ ಪ್ರತಿಭಟಿಸಬೇಕು ಅಂತಂದ್ರೆ, ಸಂವಿಧಾನದ ಚೌಕಟ್ಟೊಳಗೆ ಅವಳು ಪ್ರತಿಭಟನೆ ಮಾಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಜನರು ಮೂರ್ಖರಲ್ಲ. ಏನು ಅಂತಂದರೆ, ಶಬ್ದಗಳು ಹೃದಯಕ್ಕೆ ತಟ್ತವೆ, ಟೋನ್ ಗೊತ್ತಾಗ್ತದೆ ನಮಗೆ, ಟೋನ್ ಇದೆಯಲ್ಲ ಅದು ಪ್ರವೋಕ್ ಮಾಡುತ್ತೆ ನಮಗೆ. ಅದರಿಂದ ರಾಜಕೀಯ ಅಜ್ಞಾನ ಅನ್ನೋದು ಏನು ಮಾಡ್ತದೆ ಅಂತ ಹೇಳಿದರೆ, ರಾಜಕೀಯ ಅಜ್ಞಾನ ಅಂತ ಹೇಳಿದರೆ ಏನು ಗೊತ್ತಾ, ಈಗ ಯಾವುದೇ ಪ್ರತಿಭಟನೆ ಮಾಡಬೇಕು ಅಂತಿದ್ರೆ ದೇಶದ ಇತಿಹಾಸ ತಿಳಿದಿರಬೇಕು, ಹಿನ್ನೆಲೆ ಗೊತ್ತಿರಬೇಕು. ರಾಜಕೀಯ ಹಿನ್ನೆಲೆ ಮಾತ್ರ ಅಲ್ಲ, ಧಾರ್ಮಿಕ ಹಿನ್ನೆಲೆ, ಇತಿಹಾಸ ಹಿನ್ನೆಲೆ, ವ್ಯಾಪಾರದ ಹಿನ್ನೆಲೆ, ಕೈಗಾರಿಕಾ ನೀತಿ, ಇವೆಲ್ಲ ಯಾಕೆ ಗೊತ್ತಿರಬೇಕು ಅಂತಂದರೆ, ಯಾವುದೇ ನೀತಿ ಹೊಸತು ತಂದಾಗ ಅದು ಎಷ್ಟು ಸರಿ ಎಷ್ಟು ಸರಿಯಲ್ಲ ಅನ್ನುವಂಥ ತುಲನಾತ್ಮಕವಾಗಿ ನಾವು ಜಡ್ಜ್ ಮಾಡಬೇಕು ಅಂತಂದರೆ ಈ ಹಿನ್ನೆಲೆ ಎಲ್ಲ ಗೊತ್ತಿರುವುದಿಲ್ಲ. ಆಗ ಏನಾಗ್ತದೆ ಅಂದರೆ, ಈಗ ಈ ವಿಷಯಕ್ಕೆ, ಅಮೂಲ್ಯನ ವಿಷಯಕ್ಕೆ ಹೇಳಬೇಕು ಅಂತಂದರೆ,
ಬೇರೆ ಬೇರೆ ಪಕ್ಷಗಳಿಗೆ ತಮ್ಮ ತಮ್ಮ ಬೇಳೆ ಬೆಳೆಸ್ಕೊಳ್ಳೋಕೆ ಈ ಒಂದು ನೀತಿಯನ್ನು ಕಾರಣವಾಗಿ ತಗೊಳ್ತಾ ಇದ್ದಾರೆ ಹೊರತು, ನಾನು ನೋಡಿದ ಹಾಗೆ ತುಂಬ ಪ್ರತಿಭಟನೆ ನೋಡಿದೆ. ಪ್ರತಿಭಟನೆ ಅನ್ನೋದು ಯಾರೂ ಕೂಡ ಸಿ ಎ ಎ ನೋಡಿ ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಮಾಡೋದ್ರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಆದ್ದರಿಂದ ನಾವು ವಿರೋಧಿಸಬೇಕು ಅಂತ ಹೇಳೋದು, ಅಂಥ ಪ್ರತಿಭಟನೆ ನಾನು ನೋಡಲಿಲ್ಲ. ಏನೋ ಒಂದು ಪಕ್ಷಕ್ಕೆ ಹಾಂ ಸಮಯ ಸಿಕ್ಕಿದ್ದೆ, ಇದೇ ಸರಿಯಾದ ಸಮಯ ಅಂತ, ಇದೇ ಸರಿಯಾದ ಸಮಯ ಅಂತ ಪ್ರತಿಭಟನೆ ಪ್ರತಿಭಟನೆ ಮಾಡಲಿ, ನಂದು ವಿರೋಧ ಖಂಡಿತ ಇಲ್ಲ. ಆದರೆ ಪ್ರಚೋದನಕಾರಿಯಾದ ಪ್ರತಿಭಟನೆ ಮಾಡುವಾಗ ನೀವು ಸ್ಥಾಪಿತ ಹಿತಾಸಕ್ತಿಗಳಿಂದ ಬ್ರೈನ್ ವಾಶ್ ಆಗಿದ್ದೀರಿ ಅನ್ನೋದು ಜನಸಾಮಾನ್ಯರಿಗೆ ಸ್ಪಷ್ಟವಾಗ್ತದೆ, ಖಂಡಿತ ಸ್ಪಷ್ಟವಾಗ್ತದೆ. ಹಾಗಾಗಿ ಇನ್ನೊಂದು ಎನ್ಕೌಂಟರ್ ಮಾಡೋದಂತ ಹೇಳೋದು, ಅವ್ರ ಮನೆಗೆ ಹೋಗಿ ಕಲ್ಲು ತೂರಾಟ ಮಾಡೋದು, ಇವೆಲ್ಲ ಏನು ಅಂತಂದರೆ ರಾಜಕೀಯ ಅಜ್ಞಾನ ಮತ್ತು ಸ್ಥಾಪಿತ ಹಿತಾಸಕ್ತಿಗಳ ಪ್ರಚೋದನೆಗಳು, ಇವುಗಳು ಸರಿಯಲ್ಲ. ನಾನು ಹೇಳೋದಾದರೆ ಅವಳಿಗೆ ರೀಸೋಷಿಯಲೈಸೇಷನ್ ಪ್ರಕ್ರಿಯೆ ಏನು, ಎತ್ತ ಎಲ್ಲಿ ಏನಾಗಿದೆ, ಅವಳಿಗೆ ಎಲ್ಲಿ ತೊಂದರೆ ಆಗಿದೆ, ಅವಳು ಹೋಗುವ ದಾರಿ ಸರಿ ಇರ್ಬೋದು, ವಿಧಾನ ಸರಿ ಇಲ್ಲ, ಸರಿ ಇಲ್ಲ. ಕೊಕ್ಕರಣೆ ಸರ್, ಕೇಳಿ ಸರ್, ತಾವು ಕಾಲೇಜ್ನಲ್ಲಿ ಇದ್ದೀರಿ, ಪ್ರಥಮ ದರ್ಜೆ ಕಾಲೇಜು, ಇದು ಯೂನಿವರ್ಸಿಟಿಗಳಲ್ಲಿ ಆಗುವಂಥ ವಿಚಾರಗಳು, ಅದು ಜಾಮಿಯಾ ಇರ್ಬೋದು, ಜೆ ಎನ್ ಯು ಇರ್ಬೋದು, ಅಥವಾ ವಿದ್ಯಾರ್ಥಿ ಮುಖಂಡ ಕನ್ನಯ್ಯ ಇರ್ಬೋದು, ತದನಂತರ ಇದೆಲ್ಲ ಕಾಲೇಜಿಗೆ ಬಂತು. ಮೊನ್ನೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಾಶ್ಮೀರದ ವಿದ್ಯಾರ್ಥಿಗಳು ಪಾಕಿಸ್ತಾನದ ಪರವಾಗಿ ಹೋಗಿದ್ದಿರ್ಬೋದು, ಅಥವಾ ಈಗ ಈ ಫಸ್ಟ್ ಇಯರ್ ಜರ್ನಲಿಸಮ್ನ ಹುಡುಗಿ ಇರ್ಬೋದು, ಯೂನಿವರ್ಸಿಟಿಯಿಂದ ಕಾಲೇಜಿಗೆ ಬರುತ್ತೆ. ಮತ್ತು ಮೇಡಮ್ ಅವರು ಹೇಳಿದರು, ನಾನೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೆ 6 ವರ್ಷದಿಂದ, ವರ್ಷ ಬೇಕಂತಲೇ ಕೇಳಿದೆ ನಾನು, ಈಗ ಆದರೆ ಕಾಲ ಸರಿ ಇಲ್ಲ. ಆ ಕಾಲದಲ್ಲಿಯಿಂದಲೂ ಈ ಕಾಲದಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಯಾವುದು ಪಕ್ಷ ಒಲವು ಎಂಬುದಿದೆ, ಆದರೆ ಕಾಲ ಬದಲಾಗುತ್ತೆ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅಡ್ವಾಣಿಯವರು ಪಾಕಿಸ್ತಾನಕ್ಕೆ ಹೋದರು, ಮೊಹಮ್ಮದ್ ಅಲಿ ಜಿನ್ನ ಸೆಕ್ಯುಲರ್ ಮನುಷ್ಯ ಅಂತ ಹೇಳಿ ಬಂದರು. ಶ್ರೀ ಶ್ರೀ ರವಿಶಂಕರ್ ಅವರು ಒಂದು ಯೋಗ ಇದನ್ನು ಸ್ಟಾರ್ಟ್ ಮಾಡ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಒಟ್ಟಿಗಿದ್ದರೆ ನಾವು ಸಮವಾಗಿ ಇರ್ಬೋದು ಅಂತ ಇರ್ಬೋದು. ಒಂದು ವೇಳೆ ಇವತ್ತಿದ್ದರೆ ಪರಿಸ್ಥಿತಿ, ಇವತ್ತಿನ ಕಾಲದಲ್ಲಿ ಆ ರೀತಿಯಲ್ಲಿ ಹೇಳಿದ್ದರೆ ಪರಿಸ್ಥಿತಿ ಹೇಗಿದ್ದಾಗಿರ್ಬೋದು? ಅಲ್ಲ, ನೀವೊಂದು ಹೇಳಿದರೆ ಇದು ಯೂನಿವರ್ಸಿಟಿಯಿಂದ ಕಾಲೇಜಿಗೆ ಬಂತು, ಕಾಲೇಜಿನಿಂದ 3ನೇ ಕ್ಲಾಸಿಗೂ ಬಂದಿದೆ. ಇವತ್ತು ನ್ಯೂಸ್ ನೋಡಿರ್ಬೋದು, 3ನೇ ಕ್ಲಾಸಿನ ಮಗು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಮಾತನಾಡೋದು? ಮಂಗಳೂರಿಂದ. ಹೇಳಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ವೇದಿಕೆಯಲ್ಲಿದ್ದವರಿಗೆಲ್ಲ ನಮಸ್ಕಾರ. ಹೇಳಿ ಸರ್. ನಾನು ಸೆಲಿನ್ ಮಾತನಾಡೋದು ಮಂಗಳೂರಿಂದ. ನಾನು ಅಮೂಲ್ಯರ ಬಗ್ಗೆ ನಾನು ಏನ್ ಹೇಳುದಂದ್ರೆ, ಅವರು ಮಾತನಾಡಿದ್ದು ತಪ್ಪು, ನಾವು ಒಪ್ತೇವೆ, ನಾವು ಹಾಗೆಲ್ಲ ಮಾತನಾಡಬಾರ್ದು. ಈ ಮಣ್ಣಿನಲ್ಲಿ, ಭಾರತದ ಮಾತೆಯ ಈ ಮಣ್ಣಿನಲ್ಲಿ ನಾವು ಬೆಳೆದು ಇದ್ರೆ ಇದ್ದ ಸೌಲಭ್ಯಗಳನ್ನೆಲ್ಲ ಅನುಭವಿಸಿ ನಾವು ಹಾಗೆ ಮಾತಾಡುದು ತಪ್ಪು. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಅಂದ್ರೆ, ಅವಳಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ಹೇಗೆ? ಈಗ ಅವಳು ಇದ್ದ ಜಾಗದಲ್ಲಿಯೇ ನಮ್ಮಲ್ಲಿ ತುಂಬಾ ಜನ ಕ್ರಿಶ್ಚಿಯನ್ಸ್ ಕೌನ್ಸಿಲಿಂಗ್, ಲೇಡೀಸ್ ಕೌನ್ಸಿಲಿಂಗ್ ಮಾಡುವವರಿದ್ದಾರೆ. ದೊಡ್ಡ ಕೌನ್ಸಿಲರ್ ಇಲ್ಲೇ ಕೂತ್ಕೊಂಡಿದ್ದಾರೆ, ಅವರ ಹತ್ರ ಮಾತನಾಡಿ. ಜಯಶ್ರೀ ಮೇಡಮ್ ಅವರು ಗ್ರೇಟ್ ಆಪ್ತ ಸಮಾಲೋಚಕರು, ಪೇಷಂಟ್ ಅನ್ನು ಹಿಡಿದು ಡಾಕ್ಟರ್ ವರೆಗೆ ಸಮಾಲೋಚನೆ ಮಾಡುವವರು ಅವರೇ. ಅಲ್ಲ, ಅದೇ ಅವರೇ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರೆ ಅವರಿಗೆ. ಮೇಡಮ್ ಮಾತಾಡಿ. ಅಲ್ಲ, ಮಾಡಿ ಮೇಡಮ್, ಸ್ವಲ್ಪ ನೋಡಿ ಅವರು ಸ್ವಲ್ಪ ಬದಲಾಗ್ತಾರ. ಅಲ್ಲ ಖಂಡಿತ ಮೇಡಮ್, ಒಳ್ಳೆಯ ಜೀವನ ಕೊಡುವ ಅಂತ ಹೇಳಿ ಅವರಿಗೆ. ಅಲ್ಲ ಖಂಡಿತ ಮೇಡಮ್, ಈಗಾಗಲೇ ಬಂದಿದ್ದಾರೆ ನನ್ನ ಹತ್ರ ಈಗಾಗಲೇ ಮೇಡಮ್. ಹಲೋ ಹಲೋ, ಈಗಾಗಲೇ ಅಮೂಲ್ಯರವರ ಪೇರೆಂಟ್ಸ್ಗಳು ಮೇಡಮ್ ಅವರನ್ನು ಸಂಪರ್ಕಿಸಿದ್ದಾರೆ ಮತ್ತು ಅವರು ಕೌನ್ಸಿಲಿಂಗ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಮ್ಮ ಬಳಿ ಬಂದರೆ ನಾನು ಖಂಡಿತವಾಗಿ ಅಂದರೆ ಸಾಧ್ಯ ಆದ ಮಟ್ಟಿಗೆ ಸರಿಯಾದದ್ದನ್ನು ಎಲ್ಲಿ ಸರಿ ಇಲ್ಲ ಏನು, ನಿಜವಾಗ್ಲೂ ಒಂದು ವಿಚಾರ ಹೇಳಬೇಕಿಲ್ಲ ಏನಂದರೆ, ಸರಿಯಾದ ರಾಜಕೀಯ ವಿದ್ಯಾರ್ಥಿಗಳು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಂದ ರಾಜಕೀಯ ತಿಳ್ಕೊಳ್ಬೇಕು. ರಾಜಕೀಯ ನಮಗೆ ಈಗ ಮೈಂಡ್ ಸೆಟ್ ಹೇಗಂದರೆ, ರಾಜಕೀಯ ಅನ್ನೋದು ಒಳ್ಳೆಯವರಿಗೆ ಅಲ್ಲ ಅನ್ನೋದು ಬಂದಿದೆ. ಒಳ್ಳೆಯವರಿಗೆ ರಾಜಕೀಯ ಬೇಕು ಅನ್ನುವಂಥ ಒಂದು ಹೊಸ ಪಕ್ಷವನ್ನು ನಾವು ಹುಟ್ಟಾಕಬೇಕಾಗಿದೆ. ನಾನು ಕಾಲೇಜ್ಗಳು ತರಬೇತಿ ಕೊಡ್ತಿರ್ಬೇಕಾದ್ರೆ ಹುಡುಗರು ಏನು ಹೇಳ್ತಿದ್ರು ಅಂದರೆ, ನನ್ನ ಹತ್ರ ಮೇಡಮ್ ನಾವು ನಿಮ್ಮ ಹಿಂದೆ ಬರ್ತೇವೆ, ನಮ್ಮ
ರಾಜಕೀಯ ಒಳ್ಳೆ ಮಾರ್ಗದರ್ಶಕರು ಇಲ್ಲ ರೀ ನಮ್ಮ ಯುವಕರಿಗೆ. ಮಾರ್ಗದರ್ಶಕರಲ್ಲೆಲ್ಲ ಹುಡುಗರು ಹೀರೋ ಅಂತ ಇಟ್ಕೊಳ್ಳೋದು, ನಮ್ಗೊಂದು ದಾರಿ ಕೊಡಿ ಮೇಡಮ್. ನಾನು ಹೇಳಿದೆ ನನ್ನ ಹಿಂದೆ ಬಂದರೆ ಕಠಿಣ ರಸ್ತೆ, ಪ್ರಾಮಾಣಿಕತೆ ಅದು, ಹಸಿವೆ ಬೀಳಬೇಕು, ರಸ್ತೆ ಮೇಲೂ ಬೀಳ್ಬೋದು ಅಂತ ಹೇಳಿದೆ. ನೀವು ನಮಗೆ ಇದ್ಬೇಕು ಅಂತ ಹೇಳ್ತಾರೆ, ಒಂದು ದಾರಿ ಹಾಕಿ ಕೊಡಿ, ನಾವು ಎಲ್ಲದಕ್ಕೂ ಸಿದ್ಧ. ನಂಗಾಗ ಯುವಕರು ನಿಜವಾಗ್ಲೂ ಹೇಳ್ತೇನೆ, ದೇ ಆರ್ ಮೋರ್ ಆನೆಸ್ಟ್ ದ್ಯಾನ್ ಅಸ್. ಅವ್ರ ಮೈಂಡ್ ಇನ್ನೂ ಕರಪ್ಟ್ ಆಗಿಲ್ಲ. ಹಾಗಾಗಿ ನೋಡಿ, ಇವತ್ತು ನಕ್ಸಲಿಸಮ್ಗಿರಲಿ ಟೆರರಿಸಮ್ಗಿರಲಿ ಯಾಕೆ ಯುವಕರನ್ನು ಬ್ರೈನ್ ವಾಶ್ ಮಾಡ್ತಾರೆ ಅಂತ ಹೇಳಿದರೆ, ದೇ ಆರ್ ಲೆಸ್ ನಾಲೆಜಬಲ್. ಆಗ ಏನಾಗುತ್ತೆ ಅಂದರೆ ಅವರು ಮತ್ತೆ ಹೆಚ್ಚು ಪ್ರಾಮಾಣಿಕವಾಗಿರ್ತಾರೆ, ಮತ್ತೆ ಆ ಬಿಸಿ ರಕ್ತ ಇರ್ತದೆ. ಆಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅದಕ್ಕೆ ಅಲ್ವ ವಿವೇಕಾನಂದರು ಹೇಳಿದ್ದೇನು, ಯುವಕರನ್ನು ಕೊಡಿ ನಾನು ದೇಶವನ್ನು ಬದಲಾಯಿಸ್ತೇನೆ ಅಂತ. ಅವ್ರು ಹೆಚ್ಚು ಪ್ರಾಮಾಣಿಕರಾಗಿರೋದ್ರಿಂದ ಏನಾಗುತ್ತಂತಾರೆ, ಅವ್ರಿಗೆ ಬ್ರೈನ್ ವಾಶ್ ಮಾಡೋದು ಬಹಳ ಸುಲಭ. ಸರಿ, ಫಣಿರಾಜರವರೇ, ಅಮೂಲ್ಯರ ಆ ವಿಡಿಯೋವನ್ನು ನೋಡಿದರೆ, ಶಿ ವಾಂಟೆಡ್ ಟು ಟೆಲ್ ಸಮಥಿಂಗ್, ಅಲ್ಲಿಗೆ ನಿಲ್ಲಿಸಲಿಲ್ಲ. ಶಿ ವಾಂಟೆಡ್ ಟು ಸೇ ಸಮಥಿಂಗ್, ನಮ್ಮ ದೇಶದಲ್ಲಿ ಇದ್ದುಕೊಂಡು ಇನ್ನೊಂದು ದೇಶಕ್ಕೆ ಒಳ್ಳೆಯದನ್ನು ಹಾರೈಸೋದು ತಪ್ಪಲ್ಲ. ಬಹುಶಃ ಅವಳಿಗೆ ಮಾತಾಡ್ಲಿಕ್ಕೆ ಇತ್ತ? ಏನು ಹೇಳ್ತೀರಿ? ನನಗೆ ಹೇಳಲಿಕ್ಕಿರೋದು, ಅವಳಿಗೆ ಇನ್ನೂ ಹೇಳಲಿಕ್ಕಿತ್ತು. ಅವಳಿಗೆ ಅವಳ 16ನೇ ತಾರೀಕಿನ ಒಂದು ಎಫ್ ಬಿ ಪೋಸ್ಟಲ್ಲಿ ಅವಳು ಒಂದು ಪೋಸ್ಟ್ ಹಾಕಿದಾಳೆ, ಹಿಂದೂಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, ಬಾಂಗ್ಲಾದೇಶ್ ಜಿಂದಾಬಾದ್, ನೇಪಾಳ್ ಜಿಂದಾಬಾದ್, ಚೀನಾ ಜಿಂದಾಬಾದ್, ಅಫ್ಘಾನಿಸ್ತಾನ್ ಜಿಂದಾಬಾದ್. ಯಾವ ದೇಶಕ್ಕೆ ಜಿಂದಾಬಾದ್ ಹೇಳಿದ್ರೆ ಏನು? ನಾವು ದೇಶವನ್ನು ಮಣ್ಣು ಅಂತ ನಂಬ್ತಾ ಇದ್ದೇವೆ, ದೇಶವನ್ನು ಜನ ಅಂತ ನಂಬಬೇಕು. ಆ ದೇಶದ ಜನರಿಗೆ, ಎಲ್ಲ ದೇಶದ ಜನರಿಗೆ ಒಳ್ಳೇದಾಗುವಂಥದ್ರಿಗೆ ಜಿಂದಾಬಾದ್. ಆ ಪೋಸ್ಟ್ಗೆ ಏನು ಸಮಸ್ಯೆ ಇರಲಿಲ್ಲಲ್ಲ ಆ ಪೋಸ್ಟ್. ಅಂದ್ರೆ ನಾನು ಹೇಳ್ತಾ ಇರೋದು, ಆ ಪೋಸ್ಟ್ ಅನ್ನು ಯಾರು ವಿರೋಧಿಸಲಿಲ್ಲ ನೋಡ್ಲಿಲ್ಲ ಅಂತ ನೋಡ್ಲಿಲ್ಲ. ನಾನು ಪ್ರಶ್ನೆ ಕೇಳೋದು, ಅವಳಿಗೆ ಅದನ್ನ ಹೇಳೋದಿತ್ತು ಅಂತ ನನಗೆ ಈಗಲೂ ಅನಿಸ್ತದೆ. ಅವಳಿಗೆ ಅದನ್ನ ಹೇಳೋದಿತ್ತು, ಮತ್ತು ಅದು ಬಹಳ ದೊಡ್ಡ, ಮತ್ತೆ ಅದು ಎರಡು ವಿಷಯ ಇದೆ, ಅದು ರವೀಂದ್ರನಾಥರ ಆಶಯ ಕೂಡ. ರವೀಂದ್ರನಾಥರು ಭಾರತ ಒಂದು ರಾಷ್ಟ್ರ ಆಗ್ಬೇಕನ್ಬೇಕಾದ್ರೆ, ಭಾರತ ಅಂತ ರಾಷ್ಟ್ರ ಆಗುವಾಗ ಎಷ್ಟು ಬಗೆಯ ಚರ್ಚೆಗಳು ನಡೆದಿವೆ. ಗಾಂಧಿಯವರ ಒಂದು ವ್ಯೂ ಇದೆ, ಪಟೇಲ್ ಅವರ ವ್ಯೂ ಇದೆ, ನೆಹರು ಅವರ ವ್ಯೂ ಇದೆ. ರವೀಂದ್ರನಾಥರ ವ್ಯೂ ಅಂದರೆ ನಾವು ಒಂದು ವಿಶ್ವಾತ್ಮಕ ನೆಲೆಯಲ್ಲಿರಬೇಕು, ಗಡಿಗಳು ಯಾವತ್ತೂ ನಮ್ಮನ್ನು ಬಂಧಿಸ್ತವೆ ಅಂತ. ಜಪಾನಿನಲ್ಲಿ ಹೋಗಿ ಅವರು ಒಂದು ಸರಣಿ ಭಾಷಣ ಮಾಡಿದಾಗ ಜಪಾನ್ ದೇಶ ಅವರನ್ನ ಮಾತನ್ನು ನಿಲ್ಲಿಸ್ತು. ಸರಿ, ಈ ಮಾತಿಗೆ ಒಂಚೂರು ಅಡ್ಡ ಬಂದೆ ನಾನು. ಯಾಕೆಂತಂದ್ರೆ ಇವ್ರು ಹೇಳಿದ್ನೇ ಏನೋ ಹೇಳ್ಬೋದಿತ್ತು ಅಂತ. ಸೈಕಲಾಜಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಮ್ದು ಹಿಂದೂ ರಾಷ್ಟ್ರ, ರೈಟ್, ಹೆಚ್ಚು ಹಿಂದೂ ರಾಷ್ಟ್ರ ಅಂತ ಹೇಳ್ತಿಲ್ಲ, ಹಿಂದೂಗಳು ಜಾಸ್ತಿ ಇರುವ, ಜಾಸ್ತಿ ಹಿಂದೂಗಳು ಅಲ್ಲ, ಹಿಂದೂಗಳು ನಾನು ಹೇಳಲಿಲ್ಲ, ವಿಷಯವೇ ಹೇಳಲಿಲ್ಲ, ಹಿಂದೂಗಳು ಜಾಸ್ತಿ ಇರುವಂತ ರಾಷ್ಟ್ರ ಇದು, ರೈಟ್. ಈಗ ಮೊದಲಿಗೆ ಅವಳು ಹಿಂದೂಸ್ತಾನ್ ಜಿಂದ ಬಂದ, ಆಮೇಲೆ ಪಾಕಿಸ್ತಾನ್ ಜಿಂದ ಬಂದ. ನಾನು ಜನರಲ್ ಸೈಕಾಲಜಿಯಲ್ಲಿ ಅರ್ಥ ಮಾಡಿ ಹೇಳ್ತಾ ಇದ್ದೇನೆ. ಅವಳು ಮನಸ್ಸು ಬರುವಾಗಲೇ ಅವಳು ಮನಸ್ಸಿತ್ತು, ನಾನು ಇದೇ ಹೇಳಬೇಕು, ಪಾಕಿಸ್ತಾನ್ ಜಿಂದಾಬಾದ್ ಹೇಳಬೇಕು ಅಂತ ಹೇಳ್ಕೊಂಡೆ ಕಲ್ಪನೆ ಮಾಡ್ಕೊಂಡು. ಸೈಕಾಲಜಿಕಲಿ ನಾನು ಹೇಳ್ತಾ ಇರೋದು, ಅವಾಗ ಅವ್ರ ಮೇಲೆ ಪ್ರೆಷರ್ ಬಿದ್ದು ನಂತರದಲ್ಲಿ ಹಿಂದೂಸ್ತಾನ್ ಜೈ ಅಂತ ಹೇಳ್ತಾ ಇರೋದು. ನೋಡಿ, ನಮ್ಮ ಮನೆಯಲ್ಲಿ ನಮಗೆ ಜೈ ಆಮೇಲೆ ಮಾಡಿ ಹೇಳಿ. ಕರೆಕ್ಟ್, ನಾನು ಖಂಡಿತ ನೀವು ಹೇಳೋದು ನಾವು ಒಪ್ಕೊಳ್ತೇನೆ. ಯಾಕೆ ಕೇಳಿದ, ಅವಳ ಕಾಲ ಪರಿಸ್ಥಿತಿ ಹಾಗಿತ್ತು, ಅವಳು ಹಾಗೆ ಹೇಳ್ಬೇಕಂತೇಳಿ ಬಂದವಳು. ಪಾಪ ಅವಳು ಅವಳನ್ನ ದೂರ್ತಾ ಇಲ್ಲ, ಅವಳು ಮೆಚುರಿಟಿ ಇಲ್ಲ ಅವಳ ಹತ್ರ, ಅವಳ ಹತ್ರ ಮೆಚುರಿಟಿ ಇಲ್ಲ. ನನಗೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಅಂತಂದ್ರೆ, ಇದು ಮೊದಲನೇದಾಗಿ ಜಯಶ್ರೀ ಮೇಡಮ್, ನಾನು ನಿಮ್ಮ ಕ್ವಾಲಿಫೈಯಿಂಗ್ ಸ್ಟೇಟ್ಮೆಂಟ್ ಅನ್ನು ನಂಬ ಒಪ್ಪೋದಿಲ್ಲ. ಇದು ಹಿಂದೂಗಳ ರಾಷ್ಟ್ರ ಅಂತ ಭಾರತದಲ್ಲಿ ಸಂವಿಧಾನದ ಒಂದು ನಿರೂಪಣೆ ಆಗುವಾಗ ನಾವು ಇದನ್ನು ಹಿಂದೂ ರಾಷ್ಟ್ರ ಅಂತ ಒಪ್ಕೊಂಡಿದ್ದಲ್ಲ. ಇದು ಎಲ್ಲರಿಗೂ, ಈ ಭಾರತದಲ್ಲಿ ಸೇರಿದ ಎಲ್ಲಾ ಜಾತಿ ಮತಗಳ ರಾಷ್ಟ್ರ ಅಂತ. ಸೆಕ್ಯುಲರ್ ಪಾಕಿಸ್ತಾನ ಏನಾದ್ರು ಮಾಡ್ಕೊಳ್ಳಿ, ಇನ್ನೊಂದು ಇಸ್ರೇಲ್ ಏನಾದ್ರು ಮಾಡ್ಕೊಳ್ಳಿ, ಭಾರತ ಆಗ್ಲೇ ಒಪ್ಪಲಿಲ್ಲ ಅನ್ನೋದೇ ನನಗೆ ಭಾರತದ ಬಗ್ಗೆ ಒಂದು ಘನತೆ. ಸರಿ, ಹಿಂದೂಗಳು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಹಿಂದೂ ರಾಷ್ಟ್ರ ಆಗೋದಾದ್ರೆ, ಕ್ರಿಶ್ಚಿಯನ್ ಜಾಸ್ತಿ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕ್ರಿಶ್ಚಿಯನ್ ರಾಷ್ಟ್ರ ಆಗಿ ಅಲ್ಲಿ ಹಿಂದೂಗಳು ಒಂದು ಗಮನವನ್ನು ಅನ್ಭವಿಸಿದ್ರೆ ನಾನು ಅದನ್ನು ಪ್ರತಿಭಟಿಸ್ತೇನೆ, ಪ್ರಶ್ನೆ ಅದಲ್ಲ. ಮತ್ತು ಈ ಜಿಂದಾಬಾದ್ಗಳು, ನಾನು ಹಿಂದೂಸ್ತಾನ್ ಜಿಂದಾಬಾದ್ ಹೇಳಬೇಕು ಅನ್ನೋ ಒತ್ತಾಯ ಏನಿದೆ, ನಾನು ಪ್ರಶ್ನೆ ಕೇಳ್ತಿರೋದು, ನಾವು ಯಾವುದಕ್ಕೆ ಜಿಂದಾಬಾದ್ ಹೇಳ್ತೇವೆ ಅಂದರೆ, ಯಾವುದು ನಮಗೆ ಒಳ್ಳೇದು ಮಾಡಬೇಕು ಅದಕ್ಕೆ ಜಿಂದಾಬಾದ್ ಹೇಳಬೇಕು. ಈಗ ಹಿಂದೂಸ್ತಾನ್ ಜಿಂದಾಬಾದ್ ಒಂದು, ಪಾಕಿಸ್ತಾನ ಒಂದು ಜಿಂದಾಬಾದ್ ಅನ್ನೋದು ಒಂದು ಸ್ಪರ್ಧೆ ಆದರೆ, ಈ ಜಿಂದಾಬಾದ್ಗಳ ಸ್ಪರ್ಧೆ ಆಗುತ್ತೆ. ಸರ್, ಹಾಗಾದರೆ ನಾನು ಕೇಳ್ತಾ ಇರೋದು, ನಾನು ಆ ಹುಡುಗಿಗೆ ಮಾತಾಡಲಿಕ್ಕೆ ಬಿಟ್ಟಿದ್ದರೆ, ಆಕೆಗೆ 11-2 ನಿಮಿಷ ಬಿಟ್ಟಿದ್ದರೆ, ಆಕೆ ಈ ಯಾಕೆ ಅದನ್ನು ನನಗೆ ಹೇಳಲಿಕ್ಕೆ ಕಾರಣ ಇದೆ ಅಂತಂದರೆ, ಆಕೆ 2 ದಿವಸದ ಹಿಂದೆ ಆ ಪೋಸ್ಟ್ ಹಾಕಿದ್ದಾಳೆ, ಮತ್ತು ಅದರಲ್ಲಿ ಒಂದು ತತ್ವವನ್ನು ಹೇಳಲಿಕ್ಕೆ ಹೊರಟಿದ್ದಾಳೆ. ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಅವರ ಪೇರೆಂಟ್ಸ್ ಬಂದರೆ ಕೌನ್ಸಿಲಿಂಗ್ ಮಾಡಿ, ಆದರೆ ನನಗೆ ಆಶ್ಚರ್ಯ ಆಗೋದು ಅಂತಂದರೆ, ಅವಳು ಮಾತ್ರ ಸೈಕಿಕ್ ಆಗಿ ಕಾಣ್ತಾಳೆ. ನಮಗೆ ಇನ್ನೂ ಅನೇಕ ಜನ ಸೈಕಿಕ್ ಆಗಿ ಕಾಣ್ತಿರೋ, ನಮ್ಗೆ ಯಾತಕ್ಕೆ ತೇಜಸ್ವಿ ಸೂರ್ಯನನ್ನ ಕೌನ್ಸಿಲಿಂಗ್ ಕಳಿಸ್ ಅಲ್ಲ. ನಾನು ಸ್ವಲ್ಪ ನಾನು ಹೇಳ್ತಾ ಇರೋದು, ನನಗೆ ಈಗ ಇವಳೊಂದು ಟೆಸ್ಟ್ ಕೇಸ್ ಅಥವಾ ಪಂಚಿಂಗ್ ಬ್ಯಾಗ್ ಅನ್ನಾಗಿ ನೋಡ್ತಾ ಇದ್ದೀವಿ. ತೇಜಸ್ವಿ ಸೂರ್ಯ ಯಾಕಲ್ಲ, ಗೋಲಿ ಮಾರೋ ಸಾಲಂಕು ಅಂತ ಹೇಳ್ದಾಗ ಯಾಕಲ್ಲ, ಅಲ್ಲಿ ಹೋಗಿ ಗುಂಡು ಹೊಡೆದವ್ರಿಗೆ ಯಾಕಲ್ಲ,
ನಾನು ಹೇಳ್ತಾ ಇರೋದು ಕೌನ್ಸಿಲಿಂಗ್ ಇಡೀ ದೇಶಕ್ಕೆ ಆಗ್ಬೇಕಾಗಿದೆ. ಖಂಡಿತ ಸರ್. ಅಂದ್ರೆ ಯಾವುದು ಒಂದು ಸಮೂಹ ಸನಿಯನ್ನ ರೂಪಿಸ್ತಾ ಇದೆಯೋ, ನಾನು ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇಲ್ಲ, ನೀವು ವೈಯಕ್ತಿಕ ನೆಲದಿಯಲ್ಲಿ ನೀವು ಮಾಡ್ತಾ ಇದ್ರೆ ಐ ಅಪ್ರಿಷಿಯೇಟ್ ಇಟ್ ವೆರಿ ಮಚ್. ಮತ್ತು ನಿಮ್ಮ ಜೊತೆಗೆ ಒಂದು ಸಾರ್ವಜನಿಕ ನಾಗರಿಕ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ನಿಮ್ಮ ಜೊತೆಗೆ ಒಂದು ಯುವ ಸೇನೆ ಬಂದರೆ ನಾನು ಅದನ್ನು ಸಪೋರ್ಟ್ ಮಾಡ್ತೇನೆ. ನೀವು ಪೊಲಿಟಿಕಲಿ ನನ್ನ ವಿರುದ್ಧ ಇದ್ರೂ ಸಹ ನಾನು ಸಪೋರ್ಟ್ ಮಾಡ್ತೇನೆ, ನಿಮ್ಮ ಡಿಬೇಟನ್ನು ನೋಡ್ತೇನೆ, ನಿಮ್ಮ ಜೊತೆಗೆ ಡಿಬೇಟ್ ಹೇಳ್ತೇನೆ. ಯಾಕಂದರೆ ನೀವು ಆಪ್ನ ವಿಷಯ ಹೇಳಿದಿರಿ, ಆಪ್ ಎಲ್ಲ ವಿಷಯದಲ್ಲೂ ಆಪನ್ನು ನಾವು ಒಪ್ಪೋದಿಲ್ಲ, ಆದರೆ ಆಪ್ಗೊಂದು ಮಾದರಿ ಇದೆ. ನಾನು ಹೇಳ್ತಾ ಇರೋದು ಅಮೂಲ್ಯನೂ ಸೇರಿದ ಹಾಗೆ, ಅಮೂಲ್ಯ ಏನು ಮಾಡಿರ್ಬೋದು ಅನ್ನೋ ನನಗೆ ಗೊತ್ತಿಲ್ಲ. ನೀವು ಕೌನ್ಸಿಲಿಂಗ್ ಮಾಡುವಾಗ ಕೇಳಿ, ಯಾಕಮ್ಮ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೊದಲೇ ಹೇಳಿದೆ, ನಿನ್ನ ಫೆಬ್ರಿ ಪೋಸ್ಟಲ್ಲಿ ಹಿಂದೂಸ್ತಾನ್ ಜಿಂದಾಬಾದಿಂದ ಶುರು ಮಾಡಿದೆ, ಇಲ್ಲಿ ಯಾಕೆ ಪಾಕಿಸ್ತಾನ್ ಜಿಂದಾಬಾದಿಂದ ಶುರು ಮಾಡಿದೆ ಅಂತ ನೀವು ಹೇಳಿ. ನನಗೆ ಒಂದು ಊಹೆ ಇರ್ಬೋದು, ಕೊಕ್ಕರ್ಣೆ ಅವ್ರು ಹೇಳ್ತಾರೆ ಅವಳಿಗೆ ಮನಸ್ಸಿನಲ್ಲೇ ಇತ್ತು ಹಾಗೆ ಹೇಳಬೇಕು ಅಂತ, ನಾನು ಅದನ್ನು ಒಪ್ಪೋದಿಲ್ಲ. ಅವಳಿಗೊಂದು ಡ್ರಾಮ್ಯಾಟಿಕ್ ಎಫೆಕ್ಟ್, ನನಗೆ ಸಮಸ್ಯೆ ಹೇಳೋದು ಅಮೂಲ್ಯನ ಜೊತೆಗೆ ಅವಳು ಅದನ್ನ ಪಬ್ಲಿಕ್ ಸ್ಟೇಜ್ ಅನ್ನ ಒಂದು ಡ್ರಾಮಾ ಅಂತ ಮಾಡ್ಕೊಂಡಿದ್ದಾಳೆ. ಇಂಪ್ರೆಸ್ ಮಾಡ್ಬೇಕು, ಅವಳಿಗೆ ನನಗೆ ನಾನು ಅವರು ಯೋಚನೆ ಮಾಡಿದಾಗೆ ನಾನು ಯೋಚನೆ ಮಾಡೋದು ಅವಳು ತಲೆಯಲ್ಲಿ ಏನಿರ್ಬೋದು. ಪಾಕಿಸ್ತಾನ್ ಜಿಂದಾಬಾದ್ ಅಂದ ತಕ್ಷಣ ನಾನು 100% ಗ್ಯಾರಂಟಿ ಕೊಡ್ತಾನೆ ಅಲ್ಲಿ ಯಾರು ಜಿಂದಾಬಾದ್ ಅಂತಿರ್ಲಿಲ್ಲ. ಮೆಚುರಿಟಿ ಇಲ್ಲ ಟೋಟಲಿ ಗೊತ್ತಾಗುತ್ತೆ. ಒಂದು ಡ್ರಾಮ್ಯಾಟಿಕ್ ಎಫೆಕ್ಟ್ ಅನ್ನ ಕೊಟ್ಟು ನಂತರ ಹಿಂದೂಸ್ತಾನ್ ಜಿಂದಾಬಾದ್ ಅಂದ್ರೆ ಸಭೆಗೆ ಒಂದು ಶಾಕ್ ಅನ್ನ ಕೊಟ್ಟು ನಂತರ ಒಂದು ವಿಷಯಕ್ಕೆ ಬರೋಣ. ಅದು ಸಾರ್ವಜನಿಕ ತಪ್ಪು ಆಯ್ತಾ. ನಾನು ಪ್ರಶ್ನೆ ಹೇಳ್ತಿರೋದು ಯಾತಕ್ಕೆ ಅಂದ್ರೆ ಅಲ್ಲಿ ಎರಡು ವಿಷಯ ಇತ್ತು, ಅದನ್ನು ನೀವು ಒಪ್ಪಿಬಿಡಿ. ಅಲ್ಲಿ ಒವೈಸಿ ಇದ್ದ, ಒವೈಸಿ ಒಂದು ಮುಸ್ಲಿಮರ ನಾಯಕ ಅಂತಾನೆ ತನ್ನ ಗುರುಸ್ಕೊಳ್ತಾನೆ, ಮತ್ತು ಆತ ನೀವು ನನ್ನನ್ನು ಏನಾದರೂ ಕರೀರಿ, ನಾನು ಭಾರತದ ಪ್ರಜೆ, ಭಾರತದ ಸಂವಿಧಾನದ ಪ್ರಜೆ, ಅದರ ಹಕ್ಕುಗಳ ಪ್ರಕಾರ ರಾಜಕೀಯ ಮಾಡ್ತಿರೋನು ಅಂತಿದೆ. ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಲ್ಲವರಲ್ಲಿ ಬಿಟ್ಟಿದೆ. ಯಾಕೆಂದರೆ ಈ ದೇಶದಲ್ಲಿ ಇಡೀ ಮುಸ್ಲಿಮರಿಗೆ ಅವರು ತಮ್ಮ ದೇಶದ ಬಂಧುತ್ವವನ್ನು, ದೇಶಪ್ರೇಮವನ್ನು ತೋರಿಸ್ಬೇಕು ಅನ್ನೋ ಒತ್ತಡ ಇದೆ ಅದರ ನಾಯಕನನ್ನು. ಹಾಗಾಗಿ ಒವೇಸಿಯಲ್ಲಿರುವಾಗ ಈ ಹುಡುಗಿಗೆ ಅದೇ ಹೇಳ್ತೇನಲ್ಲ, ಈ ಒವೇಸಿ ಯಾರು ಅಂತ ಗೊತ್ತಿರ್ಲಿಕ್ಕಿಲ್ಲ. ಅಥವಾ ನಾನು ಹೇಳಿದ್ನಲ್ಲ ಆಕೆ ಫೇಸ್ಬುಕ್ ಅಲ್ಲಿ ಹಾಕಿದ ಪೋಸ್ಟ್ ಅದು ರವೀಂದ್ರನಾಥ್ ತ್ಯಾಗುರುದು ಅಂತ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಅದು ಇಮ್ಮೆಚುರಿಟಿಯ ಹೊರತು ಅದು ದೇಶದ್ರೋಹ ಅಂತ ನಂಗೆ. ಸರಿ, ಅದು ಒಂದು ಇಮ್ಮೆಚುರಿಟಿ ದೇಶದ್ರೋಹ ಅಲ್ಲ. ಸುರೇಂದ್ರನಾಥ್ ಕೊಕ್ಕರ್ಣೆ ಸರ್, ಪ್ರಶ್ನೆ ಕೇಳುವುದು ಇಂದಿನ ಪರಿಸ್ಥಿತಿಯಲ್ಲಿ ಒಂದು ಪ್ರಶ್ನಾತೀತ, ಪ್ರಶ್ನೆ ಕೇಳೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಆದರೆ ಜಯಶ್ರೀ ಮೇಡಮ್ ಹೇಳಿದಾಗೆ ಇಂದಿನ ಮಕ್ಕಳೆಲ್ಲ ಸ್ಮಾರ್ಟ್ ಕಿಡ್ಸ್, ಸ್ಮಾರ್ಟ್ ಜನರೇಷನ್, ಅವರಲ್ಲಿ ಸಾಕಷ್ಟು ಒಳಗೆ ಪ್ರಶ್ನೆಗಳಿವೆ, ಅಷ್ಟೇ ಎನರ್ಜಿ ಎಲ್ಲ ಇದೆ. ಈ ಪ್ರಶ್ನೆಗಳ ಕೇಳುವಂತಹ ಸಂಸ್ಕೃತಿಯನ್ನು ಹುಟ್ಟು ಹಾಕಿದ್ದು ಬಹುಶಃ ಈ ಟ್ರೆಂಡಿನಲ್ಲಿ 2010 ನಂತರ ಕನ್ನಯ್ಯ ಕುಮಾರ್, ಅದರ ನಂತರ ಈ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾರೆ. ವಿದ್ಯಾರ್ಥಿಗಳು ಮಾತಾಡಬೇಕಂತ ಹೇಳಿ ನಿಮ್ಮಂಥ ಮೇಷ್ಟ್ರುಗಳು, ನಮ್ಮಂಥ ಮೇಷ್ಟ್ರುಗಳು ನಾವು ಎನ್ಕರೇಜ್ ಮಾಡ್ತೇವೆ. ಸರಿ, ಪ್ರಶ್ನೆ ಕೇಳುವುದು ತಪ್ಪ? ಖಂಡಿತವಾಗಿ ಹೇಳ್ತೇನೆ, ಪ್ರಶ್ನೆ ಕೇಳುವುದು ತಪ್ಪಲ್ಲ. ಸಂವಿಧಾನವನ್ನು ಪಾಠ ಮಾಡುವ ಅಧ್ಯಾಪಕನಾಗಿ ಹೇಳ್ತೇನೆ, ಪ್ರತಿಯೊಬ್ಬ ಮೇಷ್ಟ್ರಿಗೂ, ವಿದ್ಯಾರ್ಥಿಗೂ, ಪ್ರಜೆಗೂ ಪ್ರಶ್ನೆ ಕೇಳಬಹುದು. ಆದರೆ ಪ್ರಶ್ನೆ ಕೇಳುವ ಮೊದಲು ವಿಷಯ ಜ್ಞಾನ ಮುಖ್ಯ. ವಿಷಯ ಜ್ಞಾನ ಅಂದರೆ ಏನು ಕೇಳಿದರೆ, ನಾನು ಯಾವುದನ್ನು ಆಡಬೇಕು, ಯಾವುದನ್ನು ಆಡಬಾರ್ದು. ಈಗ ಆರ್ಟಿಕಲ್ 19 ಸೆಕ್ಷನ್ 1 ಹೇಳುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಪಂತ ಪುನಃ ಹೇಳಿದ್ದೀಗ ಪ್ರಶ್ನೆ ಇದೆ ಸೆನ್ಸ್ ಅಭಿವ್ಯಕ್ತಿ ಬರ್ತೇನೆ. ಏನು ಕೇಳಿದರೆ, ಯಾವುದನ್ನು ಹೇಳಬೇಕು, ಯಾವುದನ್ನು ಬಾಡುವಂಥ ಒಂದು ನೀತಿ ನಾವು ರೂಪಿಸ್ಕೊಂಡಿರಬೇಕಾಗತ್ತೆ. ಒಂದು ಒಬ್ಬ ಎಜುಕೇಟೆಡ್ ಆಗಿ ಅಥವಾ ಒಂದು ಎಜುಕೇಟೆಡ್ ಇದರಲ್ಲಿ ಇರುವಂಥ ಒಬ್ಬ ವಿದ್ಯಾರ್ಥಿ ಇರ್ಬೋದು. ನೋಡಿ, ಅಲ್ಲಿ ಹೇಳ್ತೇನೆ, ನೀವು ಏನನ್ನು ಹೇಳ್ಬೋದು, ಆದರೆ ಅದಕ್ಕೂ ಒಂದು ಲಿಮಿಟ್ ಸಂವಿಧಾನವೇ ಹಾಕಿಬಿಟ್ಟಿದೆ ಅಲ್ವಾ? ಒಂದು ಕೆಳಗೆ ಒಂದು ಲೈನ್ ಓಡ್ತಾ ಇರ್ತದೆ, ಏನು ಅಲ್ಲ, ಏನು ದೇರ್ ಕ್ಯಾನ್ ಬಿ ಸಮ್ ಪುಟ್ ಸಮ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತ ಹಾಕುತ್ತೆ. ನಮ್ಮ ಮಾತು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ, ದೇಶದ ಇದಕ್ಕಾಗಲಿ ಚ್ಯುತಿ ತರಬಾರ್ದು. ಉದಾಹರಣೆಗಾಗಿ ಸರ್ಕಾರವನ್ನು ಬೈನಿ ನೀವು, ತೊಂದರೆ ಇಲ್ಲ. ಮೋದಿಯನ್ನು ಬೈನಿ, ತೊಂದರೆ ಇಲ್ಲ. ಯಾರನ್ನು ಬೈನಿ, ಆದರೆ ದೇಶವನ್ನೇ ಬೈಯುವಷ್ಟು ಮಟ್ಟಿಗೆ ನಾವು ಪ್ರಶ್ನೆ ಹಾಕ್ಬೋದು ಅಂತ ಹೇಳಿದರೆ, ಇದು ಯಾವ ಸಂವಿಧಾನ ಅನಿಸುತ್ತೆ, ಅದು ಯಾವ ದೇಶ ಅನಿಸುತ್ತೆ? ಇದು ಪ್ರಶ್ನೆ ಬರುವಂತಹದ್ದು. ಇವತ್ತು ಅಮೂಲ್ಯ ಪ್ರಶ್ನೆ ಇರ್ಬೋದು, ಯಾವುದೇ ಇರ್ಬೋದು, ಒಂದು ದೇಶದ ಒಂದು ಮೂಲ ಸ್ಥಿತಿಯನ್ನು ನೀವು ಅಲುಗಾಡಿಸ್ತಾ ಇದ್ದೀರಿ, ಅಥವಾ ದೇಶದ ಸಂವಿಧಾನವನ್ನು ಅಲುಗಾಡಿಸ್ತಾ ಇದ್ದೀರಿ, ಮರ್ಯಾದೆಯನ್ನು ಅಲುಗಾಡಿಸ್ತಾ ಇದ್ದೀರಿ ಅನ್ನುವಾಗ ಇದೆಲ್ಲವೂ ರಿಸ್ಟ್ರಿಕ್ಷನ್ ಬರುವಂತಹದ್ದು ಸ್ವಾಭಾವಿಕ. ಆ ಲಿಮಿಟೇಷನ್ ಗೊತ್ತೇ ಇಲ್ಲದೆ ಇದ್ರೆ ನೀವು ಮಾತಾಡಿ ಪ್ರಯೋಜನ ಇಲ್ಲ ಅಂತ ನನಗನ್ಸ. ಸರಿ ಸರಿ, ಫಣಿರಾಜ್ ಸರ್, ಈಗ ನಾವು ವಿದ್ಯಾರ್ಥಿಗಳು ಅಂತ ಹೇಳಿದರೆ ಹಿರಿಯರನ್ನು ನೋಡಿ ಕಲಿಯುವಂಥದ್ದು, ಅವರನ್ನು ಮಾರ್ಗದರ್ಶಕರಾಗಿ ಇಟ್ಟುಕೊಂಡು ಕಲಿಯುವಂಥದ್ದು. ಇಂದಿನ ರಾಜಕೀಯ ವ್ಯಕ್ತಿಗಳು, ಧುರೀಣರು, ಎಂ ಪಿ ಆಗಲಿ, ಮಂತ್ರಿಗಳಾಗಲಿ, ಎಮ್ ಎಲ್ ಎಗಳಾಗಲಿ, ಅವರು ಮಾತನಾಡುವಂಥ ರೀತಿ ವೈಖರಿಗಳನ್ನು ಅವರ ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಅಂದರೆ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತದೆ. ಅವರ ಹಾಗೆ ನಾವು ಯಾಕೆ ಮಾತಾಡಬಾರದು ಅಂತ ಹೇಳಿ ಇರ್ತಾರೆ. ಈಗ ಸರ್ ಹೇಳ್ತಾರೆ, ಇಲ್ಲ ಚೌಕಟ್ಟಿನೊಳಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಹಾಗಾದರೆ ಚೌಕಟ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಇರುವುದಾ, ಈ ಎಂ ಪಿಗಳಿಗೆ, ಎಮ್ ಎಲ್ ಎಗಳಿಗೆ ಮಾತ್ರ? ಎಲ್ರಿಗೂ ಸಾರಿ ಸಾರಿ ಸಾರ್ ಟು ಅಬ್ಸ್ಟ್ರಾಕ್ಟ್ ಎಸ್.
ನೀವು ರೀಸನಬಲ್ ಆರ್ಟಿಕಲ್ 19 ಆ್ಯಂಡ್ ರೀಸನಬಲ್ ರೆಸ್ಟ್ರಿಕ್ಷನ್ ಎಸ್ ಫೈನ್ ಆರ್ಟಿಕಲ್ 19 ಹೇಳೋ ಪ್ರಕಾರ ಅವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ನೋಡಿದರೆ ಅವ್ಯಕ್ತಿ ಸ್ವಾತಂತ್ರ್ಯ ಅಪರಿಮಿತವಾಗಿರಬೇಕು ಅನ್ನೋದು ಎಷ್ಟೋ ದೇಶಗಳಲ್ಲಿ ಚರ್ಚೆ ಆಗ್ತಿದೆ ಮತ್ತು ನಿಮ್ಮ ಪೊಲಿಟಿಕಲ್ ಸೈನ್ಸ್ನ ಡಿಬೇಟಲ್ಲೋ ಇದೆ ಎಷ್ಟು ಏನು ವಾಟ್ ಈಸ್ ರೀಸನಬಲ್ ಲಿಮಿಟ್ ವಾಟ್ ಈಸ್ ರೀಸನಬಲ್ ಲಿಮಿಟ್ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ನಮ್ಮ ಪಿನಲ್ ಕೋಡ್ನಲ್ಲಿ ಮತ್ತು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಯಾಕೆ ಇದುವರೆಗೂ ತಂದಿಲ್ಲ ಹೇಳಿಲ್ಲ ಅದು ಕೇಸ್ ಬೈ ಕೇಸ್ ನಾನು ಹೇಳ್ತಾ ಇರೋದು ಯು ಲುಕ್ ಅಟ್ ಕೇಸ್ ಬೈ ಕೇಸ್ ಪ್ರಕರಣದಿಂದ ಪ್ರಕರಣಕ್ಕೆ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಇದ್ದಿದ್ದರೆ ಭಗತ್ ಸಿಂಗ್ ಮಾತಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಭಗತ್ ಸಿಂಗ್ ಮಾತಾಡಬಾರ್ದು ಅಂತಲೇ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಬಂದದ್ದು ಇವತ್ತಿಗೂ ನಮ್ಮಲ್ಲಿ ಒಂದು ಆ್ಯಕ್ಟ್ ಇದೆ ಬ್ರಿಟಿಷರ ಒಂದು ಆ್ಯಕ್ಟ್ ನೀವು ಒಂದು ಪೇಪರ್ನಲ್ಲಿ ಲೇಖನ ಬರೀಬೇಕು ಅಂತಂದರೆ ಮೊದಲು ಪರ್ಮಿಷನ್ ತಗೊಳ್ಬೇಕು ಈಸ್ ಇಟ್ ರೀಸನಬಲ್ ರೆಸ್ಟ್ರಿಕ್ಷನ್ ಪ್ರಶ್ನೆ ನಾನು ಅದಲ್ಲ ನಾನು ಹೇಳ್ತಾ ಇರೋದು ಇರಲಿ ನೀವು ಒಂದು ಯಾವುದೋ ಒಂದು ನೀವು ದೇಶದ ಬಗ್ಗೆ ಕೆಟ್ಟ ಮಾತಾಡೋದು ಈ ದೇಶದ ಬಗ್ಗೆ ಕೆಟ್ಟ ಮಾತು ಆಡೋದು ಅಂದರೆ ಏನು ಅನ್ನೋದು ಒಂದು ಸಾರಿ ಚರ್ಚೆ ಆಗಲಿ ಪ್ರಜ್ಞಾವಂತರು ಚರ್ಚೆ ಮಾಡಲಿ ನಾನು ಹೇಳ್ತಾ ಇರೋದು ಮಕ್ಕಳು ಚರ್ಚೆ ಮಾಡೋದು ಬೇಡ ಕರೆಕ್ಟ್ ಪ್ರಜ್ಞಾವಂತರು ಚರ್ಚೆ ಮಾಡಲಿ ಏನು ದೇಶದ ಬಗ್ಗೆ ಕೆಟ್ಟದು ಅಂತ ದೇಶದ ಬಗ್ಗೆ ದೇಶವನ್ನು ಅಡಿಮೇಲು ಮಾಡೋದು ಅಂದ್ರೇನು ದೇಶದ ವಿದ್ರೋಹ ಅಂದ್ರೇನು ಅಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ಆಗಬೇಕಾದಂತ ಹಿರಿಯರು ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಚರ್ಚೆ ಆಗಲಿ ಅಂತ ಹೇಳೋದು ಯಾವಾಗ ನೀವು ಒಂದು ಬಗೆಯ ವಿಚಾರಗಳನ್ನು ಪ್ರಶ್ನಿಸಿದ ತಕ್ಷಣ ನೀವು ದೇಶದ್ರೋಹಿ ಆಗೋದಾದರೆ ಯಾವುದಾದ್ರೂ ಒಂದು ನೀವು ಈಗ ಅಮೂಲ್ಯನ ವಿಷಯನೇ ತಗೊಳ್ಳಿ ಆಯಿತು ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ದೇಶದ್ರೋಹ ಅನ್ನೋದಾಗುತ್ತೆ ಅಂತಂದರೆ ಅದಕ್ಕೆ 124 ಆಗುತ್ತೆ ಅಂದರೆ ನಾನು ಜಯಶ್ರೀ ಮೇಡಮ್ ಅವ್ರಿಗೂ ಕೇಳ್ತೇನೆ ನೀವು 124 ಹಾಕದೆ ಆಕೆಯನ್ನು ಕೂರ್ತು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗ್ತಿರಲ್ವಾ ಕುತ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡ್ಲಿಕ್ಕೆ ಆಗ್ತಿರೋ ಬೊಮ್ಮಾಯಿ ಅವರು ಇವತ್ತೇನು ಹೇಳ್ತಿದ್ದಾರೆ ಹೋಮ್ ಮಿನಿಸ್ಟ್ರಿ ಏನು ಹೇಳ್ತಿದ್ದಾರೆ ಶಾಂತಿ ಶಾಸ್ತ್ರಿಗೆ ವಿದ್ಯಾರ್ಥಿಗಳ ಬಳಕೆ ಅಂತ ಆಯ್ತಾ ಈಗ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿದೆ ಆ ಹುಡುಗಿ ಯಾರು ಏನು ಅಂತ ಆಯ್ತು ಒಂದು ಚರ್ಚೆ ಮಾಡಲಿ ಆ ಹುಡುಗಿ ಹೋಮ್ ಮಿನಿಸ್ಟರ್ ಹೋಗಿ ಆ ಹುಡುಗಿ ಜೊತೆ ಮಾತಾಡಲಿ ಯಾಕಮ್ಮ ಹೀಗೆ ಮಾತಾಡಿದೆ ಅಂತ ಈ ಒಂದು ಮನೋಭಾವ ಹೋಗಿದೆ ಅಂದರೆ ಆಕೆಯನ್ನು ಈಗ ಆಕೆ ಎನ್ ಸಿ ಎ ವಿರೋಧಿ ಆಗಿದ್ದಾಳೆ ಈ ಪೊಸಿಷನ್ನ ತೊಗೊಂಡಿದ್ದಾಳೆ ಅಂದ ತಕ್ಷಣವೇ ಅವಳು ದೇಶದ್ರೋಹಿ ಅವಳಿಂದ ಯಾರೋ ದೇಶದ್ರೋಹಿಗಳಿದ್ದಾರೆ ಅನ್ನೋ ಪೂರ್ವಾಗ್ರಹ ಪೀಡಿತ ಇದು ಅಲ್ಲಲ್ಲ ಪೂರ್ವಾಗ್ರಹ ಪೀಡಿತವೋ ಏನು ಅದನ್ನು ಹೋಮ್ ಮಿನಿಸ್ಟರ್ ಆಗಿ ಅವ್ರು ಪ್ರೂವ್ ಮಾಡ್ಬೋದು ಅವಳಿಂದ ಅವಳ ಹತ್ರ ಹೋಗಿ ಮಾತಾಡಿ ನಾನು ಇಮ್ಮೆಚೂರ್ ಅಂದೆ ಇಮ್ಮೆಚೂರ್ನವ್ರ ಹತ್ರ ನನಗೇನಾದ್ರು ನಾನು ಅವಳೇನಾದರೂ ಅಲ್ಲಿ ಇದ್ದಿದ್ರೆ ಸಭೆಯಿಂದ ಕೆಳಗಿಳಿದು ಬಂದಿದ್ದರೆ ನಾನು ಹೇಳ್ತಾ ಇದ್ದೆ ನೀನು ಮಾತಾಡಿ ತಪ್ಪು ಅಂತ ನಾವು ಎಷ್ಟೋ ಸಾರಿ ನಮ್ಮ ಸಂಗಾತಿಗಳೇ ನಾವು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ಇಶ್ಯೂನ ವಿರುದ್ಧ ಡಿಬೇಟ್ ಒಂದು ಚರ್ಚೆ ಭಾಷಣ ಮಾಡಿ ಬಂದಾಗ ನಾನು ಹೇಳ್ತೇನೆ ನೀವು ಹೇಳಿದ ಸರಿ ಆಗಲಿಲ್ಲ ನನಗೆ ಜನರಿಗೆ ವಿಷಯವನ್ನು ಕನ್ವೇ ಮಾಡೋದು ಹೀಗಲ್ಲ ನನಗೆ ಪ್ರಶ್ನೆ ಹೇಳೋದು ನೀವು ಆಕೆ ಜಿಂದಾಬಾದ್ ಅಂದ ತಕ್ಷಣವೇ ಅದು 124 ದೇಶದ್ರೋಹ ಸಡಿಷನ್ ಈಕೆ ಹಿಂದೆ ಯಾರೋ ಇದ್ದಾರೆ ಈ ಭಯೋತ್ಪಾದಕರಿದ್ದಾರೆ ಅವ್ರನ್ನ ಅಂತ ಮಾಡಿದರೆ ನೀವು ಯಾರನ್ನ ರೀಸನಬಲ್ ರೆಸ್ಟ್ರಿಕ್ಷನ್ ಸೊ ನಮಗೆ ನಾನು ಹೇಳ್ತಾ ಇರೋದು ಆಕೆ ವಿಷಯ ಮಾತ್ರ ಅಲ್ಲ ವಿದ್ಯಾರ್ಥಿಗಳ ವಿಷಯದಲ್ಲಿ ಮಾತ್ರ ಅಲ್ಲ ರೀಸನಬಲ್ ರೆಸ್ಟ್ರಿಕ್ಷನ್ ಏನು ಅನ್ನೋದು ಒಂದು ಡಿಬೇಟ್ ಆಗಲಿ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ದೈಜಿ ವರ್ಲ್ಡ್ ಅಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ನನ್ನ ಪ್ರಶ್ನೆ ಉತ್ತರ ಇಷ್ಟೇ ಈಗ ಅವಳು ಮಾತನಾಡಿದ್ದು ದೇಶದ್ರೋಹ ಅಂತ ಹೇಳ್ತೀರಾ ನಮ್ಮ ಮಂತ್ರಿಗಳು MLAಗಳು MPಗಳು ಬಾಯಿಗೆ ಬಂದಾಗೆ ಮಾತನಾಡ್ತಿದ್ದಾರೆ ಅದು ಎಷ್ಟು ಸರಿ ಸರಿ ತಪ್ಪು ಅಂದ್ರೆ ನಾನು ಅವರನ್ನ ನೋಡಿ ನಾವು ಕಲಿತೇವೆ ಕಲಿತೀರಿ ಅಂತ ಅದನ್ನೇ ನಾನು ಕೇಳ್ತಿರೋದು ನಾನು ಹೇಳ್ತಾ ಇರೋದು ನಾನು ಈ ನಮ್ಮ ತೇಜಸ್ವಿ ಸೂರ್ಯನನ್ನು ದೇಶದ್ರೋಹಿ ಅಂತ 124 ಕೇಸಲ್ಲಿ ಹಾಕಿದ್ರೆ ಮೊದಲು ಅಪೋಸ್ ಮಾಡಿ ನಾನು ಮಾಡ್ತೀನಿ ನಾನು ಹೇಳ್ತಾ ಇರೋದು ನಾನು ತೇಜಸ್ವಿ ಸೂರ್ಯ ಅಪೋಸಿಷನ್ ನನಗೆ ಇಲ್ಲಿ ಇಷ್ಟವಾಗದ ಪಾರ್ಟಿಯಲ್ಲಿ ಇದ್ದಾನೆ ಅಂತಲ್ಲ ಆತ ಮಾತಾಡಿದ್ದು ದೇಶದ್ರೋಹ ಅಲ್ಲ ಅಂದರೆ ದೇರ್ ಈಸ್ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ ಅನ್ನೋದು ಏನು ಅನ್ನೋದು ನಾವು ಡಿಬೇಟ್ ಮಾಡಬೇಕು ಯಾಕೆಂದರೆ ಎಲ್ಲಿಯವರೆಗೆ ಇದು ಅಪರಿಮಿತವಾಗುತ್ತೋ ಇವತ್ತು ಅಮೆರಿಕದ ಬಗ್ಗೆ ಮಾತಾಡ್ತೀವಿ ಟ್ರಂಪ್ನನ್ನು ಸ್ವಾಗತ ಮಾಡ್ತೇವೆ ಅಮೆರಿಕದಲ್ಲಿ ರಾಷ್ಟ್ರಧ್ವಜವನ್ನು ಸುಡುವುದು ಎಂಥದ್ದು ಸಡಿಷನ್ ಅಲ್ಲ ನಾನು ಹೇಳ್ತಾ ಇರೋದು ಒಂದು ಪೊಲಿಟಿಕಲ್ ಮೆಚ್ಯೂರಿಟಿ ಇದ್ದಾಗ ರೀಸನಬಲ್ ರೆಸ್ಟ್ರಿಕ್ಷನ್ ಏನು ಅಂತ ನಾವು ಡಿಸ್ಕಸ್ ಮಾಡ್ಬೋದು ನೀವು ಪೊಲಿಟಿಕಲಿ ವಿಷಯುಕ್ತವಾಗಿರುವಾಗ ನೀನು ಮಾತಾಡಿದರೆ ಇದು ದೇಶದ್ರೋಹ ಇನ್ನೊಂದು ಮಾತಾಡಿದರೆ ಅಲ್ಲ ಅಂತನ್ನುವಾಗ ನಾವು ಈ ರೀಸನಬಲ್ ರೆಸ್ಟ್ರಿಕ್ಷನ್ ಬಗ್ಗೆ ಮಾತಾಡಲಿಕ್ಕೆ ಸರಿ ಸರಿ ಜಯಶ್ರೀ ಭಟ್ರು ತಾವು ಒಂದು ಪ್ಯಾರೆಂಟ್ ಆಗಿ ಒಬ್ಬ ಓರ್ವ ಆಪ್ತ ಸಮಾಲೋಚಕರಾಗಿ ಇಂತಹ ವಿಚಾರಗಳಿಗೆ ಈ ಹದಿಹರೆಯದ ಮಕ್ಕಳು 18, 19, 20 ಮಕ್ಕಳು ಮುನ್ನುಗ್ಗುವಾಗ ಅವರ ಮನೆಯವರು ಅಥವಾ ಅವರ ಪೇರೆಂಟ್ಸ್ಗಳು ಅಥವಾ ಅವರ ಹಿರಿಯರು ಏನು ಮಾಡಬೇಕು ಕಾಲೇಜ್ ಪ್ರಿನ್ಸಿಪಾಲ್ರಿದ್ದಾರೆ ಸರ್ಗಳಿದ್ದಾರೆ ಅಲ್ಲ ಮಕ್ಕಳ ಮೇಲೆ ಒಂದು ನಿಗಾ ಇಡಬೇಕು ಯಾವಾಗಲೂ ಬಂದು ಹದಿಹರಕ್ಕೆ ಬಂದಾಗ ಮಕ್ಕಳ ಜೊತೆಗೆ ಮಿತ್ರತ್ವದಲ್ಲಿ ಇರಬೇಕು ಆರಾಮಾಗಿ ಮತ್ತು ಅವ್ರಿಗೆ ಏನು ಸರಿ ತಪ್ಪುಗಳ ಕಲ್ಪನೆ ಏನು ಒಂದು ಅಧ್ಯಾಪಕರ ಜೊತೆ ಲೆಕ್ಚರ್ ಜೊತೆ ಮಾತಾಡಿಬಿಟ್ಟು ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಒಂದು ನಿಗಾ ಇಡುವಂಥದ್ದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ಸರಿಯಾದ ದಾರಿ ಏನು ಅವ್ರಿಗೆ ಎಲ್ಲ ರೀತಿ ಬೆಳೆಯಲ್ಲಿ ಅವಕಾಶ ಮಾಡಿ ಕೊಡಬೇಕು ಆದರೆ ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದರೆ ಈಗ ಕಾಲೇಜಿನಲ್ಲಿ
ಏನು ಹೇಳ್ತಾರೆ, ಈಗ ನಿರುದ್ಯೋಗ ಸಮಸ್ಯೆ ಬೇರೆ ಇದೆ. ಇನ್ನೊಂದು ಏನಾಗ್ತದೆ ಅಂದರೆ, ಸುಲಭ ಇವತ್ತು ರಾಜಕಾರಣಿಗಳು ಇಂಥ ಯುವಕರನ್ನು ಕರ್ಕೊಂಡು ಬಂದು ಹೋಗಿ ಈಸಿ ಮನಿ ಒಂದು, ಈಸಿ ಪಬ್ಲಿಸಿಟಿ ಒಂದು, ಇದು ನಮ್ಮ ಯುವಕರಿಗೆ ಏನಾಗ್ತಿದೆ ಅಂತ ಹೇಳಿದರೆ, ಆ ಕಡೆ ಹೋಗಲಿಕ್ಕೆ ಹೇಳ್ತಾರೆ ಸೆಳೆತ ಆಗ್ತದೆ. ಈಸಿ ಮನಿ ಈಸಿ, ಹಾ, ಈ ರೀತಿ ಮಾಡ್ತಾ ಇದ್ದಾರೆ. ಯಾವ ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ ನಾನು, ಪ್ರತಿಯೊಬ್ಬರು ಅಷ್ಟೇ. ಅವ್ರು ಆಗ ಏನಾಗುತ್ತೆ ಅಂದ್ರೆ ಯುವಕರಿಗೆ, ಹಾ ಇದ್ರ ಹಿಂದೆ ಹೋದ್ರೆ ನಮ್ಗೆ, ಹಾ ಈಗ ಒಂದು ಇಲೆಕ್ಷನ್ ಕ್ಯಾಂಪೇನಿಗೆ ಹೋದ್ರೆ ಸಿಳ್ಳೆ ಬೀಳ್ತಾ ಇತ್ತಲ್ಲ, ಮತ್ತೆ ಸ್ವಲ್ಪ ನೀವು ಗುರುತಿಸ್ಕೊಂಡ್ರೆ ಇದು ಈಸಿ ಮನಿ ಅಂತ ಒಂಥರ ಆ ಒಂದು ಮೋಹ ಇದೆಯಲ್ಲ, ಅದು ಅದು ಆಗದೇ ಇರುವ ಹಾಗೆ ನಾವು ಉತ್ತಮ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಪೇರೆಂಟ್ಸು ಇದೆಯಲ್ಲ ಚಾನಲೈಸ್ ಮಾಡಬೇಕು ಮಕ್ಕಳಿಗೆ. ನಿಮ್ಗೆ ನಿಜವಾಗ್ಲೂ ಅವರಿಗೆ ರಾಜಕೀಯ ನಿಜವಾಗ್ಲೂ ಇವತ್ತು ರಾಜಕೀಯ ಬೇಕು, ವಿದ್ಯಾರ್ಥಿಗಳ ರಾಜಕೀಯ ಬೇಕು, ನಾನು ಒಪ್ಕೊಳ್ತೇನೆ. ಎಂಥ ರಾಜಕೀಯ ಬೇಕು ಅಂತಂದರೆ, ಇವ್ರು ಹೇಳಿದ್ರಲ್ಲ ಅವಾಗ ಸರ್ ಹೇಳಿದ್ರು ನೋಡಿ ಏನಂತಂದರೆ, ನಮ್ಮ ದೇಶದ ಹಿನ್ನೆಲೆ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಅಧಿಕಾರಗಳು, ಸಮಾನವಾದ ದೃಷ್ಟಿಯಲ್ಲಿ ನೋಡುವಂಥದ್ದು, ಆಳವಾದ ಅಧ್ಯಯನದಲ್ಲಿರುವಂಥದ್ದು, ಮಕ್ಕಳಿಗೆ ಅಂಥ ಒಂದು ಚಾನಲೈಸ್ ಮಾಡುವಂಥ ಒಂದು ಏನು ಹೇಳ್ತಾರೆ ಒಂದು ಟೀಮ್ ಕಾಲೇಜಲ್ಲಿ ಇದ್ದರೆ, ಮತ್ತು ಪೇರೆಂಟ್ಸ್ ಅದರ ಜೊತೆ ಕೊಟ್ಟರೆ ಉತ್ತಮ ರಾಜಕೀಯ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಮಕ್ಕಳು ಮಾತ್ರ ಸ್ವಲ್ಪ ಪೇರೆಂಟ್ಸ್ ಮಿತ್ತಿನಲ್ಲಿ ನಿಗಾ ಇಡಬೇಕು. ಹೇಗೆ ಗೊತ್ತಾ, ನಾನು ವಿಚಾರ ಹೇಳ್ತೇನೆ ನಿಮಗೆ. ಈ ಹದಿಹರೆಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ರೀತಿಯ ಕೊರತೆ ಮನೆಗಳಲ್ಲಿ, ಮತ್ತೆ ಅಟೆನ್ಷನ್ ಕೊಡದೇ ಇರುವಂಥದ್ದು ಸಿಂಗಲ್ ಪೇರೆಂಟ್ಸ್, ಮತ್ತೆ ಮನೆಯಲ್ಲಿ ಹಲವು ಸಮಸ್ಯೆಯ ಪೇರೆಂಟಲ್ ಸಮಸ್ಯೆ ಮತ್ತು ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಮಾಡದೇ ಇರುವಂತ ಇದೆರಡು ಒಟ್ಟುಗೂಡಿದಾಗ ಅಮೂಲ್ಯನ ಪ್ರಶ್ನೆ ಕೂಡ ಅದೇ ತರ ಕಾಣುತ್ತೆ. ಇದು ಯಾಕೆ ಕೇಳಿದ್ರೆ, ಕುಟುಂಬದ ಹಿನ್ನೆಲೆ ನೋಡುವಾಗ ಅವಳಿಗೆ ಅಷ್ಟು ದೊಡ್ಡ ದೊಡ್ಡ ಮಟ್ಟ ಪೇರೆಂಟಲ್ ಕೇರ್ ಸಿಗಲಿಲ್ವಾ, ಅಥವಾ ಸಮಸ್ಯೆಯಲ್ಲಿ ಹುಟ್ಟಿಕೊಂಡ ಹುಡುಗಿಯ, ಅದನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಈಗ ನಾನು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕಾದ್ರೆ ಏನೊಂದು ರೀಸನ್ ಇರುತ್ತಲ್ಲ, ನನಗೆ ಗೊತ್ತಾಗ್ತದಲ್ಲ. ಹಾಗಾಗಿ ನಾನು ಏನು ಹೇಳ್ತಿರೋದು ಅಂದರೆ, ಸ್ವಲ್ಪ ಅಧ್ಯಯನ ಆಗಬೇಕು. ಏನು ಹಿನ್ನೆಲೆ, ಏನು ಹೇಗೆ ಬೆಳೆದಿದ್ದಾರೆ. ಈವನ್ ನಾನು ಅತ್ಯಾಚಾರ ಮಾಡಿದ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ಲ, ಅವರ ಸಮಾಜೀಕರಣ ಪ್ರಕ್ರಿಯೆ ಹೇಗಾಗಿದೆ, ಅವರ ಯಾವ ರೀತಿ ಬ್ರಾಟಪ್ ಇದೆ, ಆ ಬ್ರಾಟಪ್ಪಿಗೆ ನಮಗೆ ವ್ಯಾಲ್ಯೂ ಎಜುಕೇಷನ್ ಇದೆಯಾ. ಈಗ ನಾವು ರಾಜಕೀಯ ಒಂದೇ ಅಲ್ಲ, ಇದು ಸರಿಯಾಗಬೇಕು ಅಂದರೆ ಶಿಕ್ಷಣ ನೀತಿಗಳು ಸರಿಯಾಗಬೇಕು, ಪ್ರತಿಯೊಂದು ರಂಗವೂ ಸರಿಯಾಗಬೇಕಿದು. ಇದು ಒಂದು ವಿಚಾರ ಮಾತಾಡಿದರೆ ಸರಿಯಾಗುವಂಥದ್ದಲ್ಲ, ಎಲ್ಲ ರಂಗದಲ್ಲಿ ಸರಿಯಾದಾಗ ಮಾತ್ರ, ವ್ಯಾಲ್ಯೂ ಎಜುಕೇಷನ್ ಬಂದಾಗ ಆವಾಗ ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ರಿಪೇರಿ ಆಗುವ ಸಾಧ್ಯತೆ ಇದೆ. ಆದರೆ ಈಗ ವ್ಯತಿರಿಕ್ತವಾದ ಪರಿಸ್ಥಿತಿಗಳಲ್ಲಿ ಮತ್ತು ಸಂದರ್ಭಗಳಲ್ಲಿ ನಮಗೆ ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು, ಈಗ ನನಗೆ ನಿಮ್ಮನ್ನು ಹೊಡೆದಾಡಬೇಕು ಅಂತ ನಿಮ್ಮ ಮೇಲೆ ಒಂದು ಗ್ರಿಜ್ ಇದ್ದರೆ, ನನಗೆ ಆಲ್ರೆಡಿ ಪೂರ್ವಾಗ್ರಹ ಹಿಡಿತಾ ಇದೆ. ನೀವು ಎಲ್ಲಿ ಅಂತ ನಾನು ಕಾಯ್ತಾ ಇರುವಾಗ ಪೊಲಿಟಿಕಲ್ ಹಿತಾಸಕ್ತಿಗಳು ತಮಗೆ ಬೇಕಾದಂತೆ ಖಂಡಿತವಾಗಿ ಇದನ್ನು ಎನ್ಕೇಶ್ ಮಾಡ್ಕೊಳ್ತಾರೆ. ಅದಕ್ಕೆ ಪೂರ್ವಕವಾಗಿ ಮಾಧ್ಯಮಗಳು ಉಳ್ಕೊಂಡು ಬರೀ ಖಂಡಿತ ಎನ್ಕೇಶ್. ಈಗ ಏನಾಗ್ತಾ ಇದೆ ಗೊತ್ತಿದೆ, ಎನ್ಕೇಶ್ ಆಗ್ತಾ ಇರೋದು ಸ್ಥಿತಿ ಇದೆಯಲ್ಲ, ಎನ್ಕೇಶ್ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಕೂಡ ನನಗನ್ಸುತ್ತೆ, ಈ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇದಾರಲ್ಲ, ನಿಮ್ಮ ಟಿವಿಗಿಂತ ಅವರಿಗೆ ಸೋಷಿಯಲ್ ಮೀಡಿಯಾ ತುಂಬಾ ಬೂಸ್ಟ್ ಅಪ್ ಮಾಡ್ತಾ ಇದೆ ಇವತ್ತು. ಅದು ಆ ಕಡೆಯೋ ಈ ಕಡೆ ಗೊತ್ತಿಲ್ಲ, ಇವತ್ತು ಮೌಲ್ಯನಂತ ಹುಡುಗಿ ಇರ್ಬೋದು, ಅದು ಯಾರೇ ಇರ್ಬೋದು, ಇವತ್ತು ನಾನು ನೋಡ್ತೇನೆ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಅವ್ರ ಸ್ಟೇಟಸ್ ಹಾಕೋದು ನೋಡ್ಬೇಕು, ಅಥವಾ ಅದರಲ್ಲಿ ಕಮ್ಯುನಿಕೇಟ್ ಮಾಡೋದು ನೋಡ್ಬೇಕು. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅವ್ರು ರಾಂಗ್ ಕಡೆ ಅಲ್ಲ, ನಿಜವಾಗ್ಲೂ ಹೇಳ್ತೇನೆ, ಬ್ಯಾಕ್ಗ್ರೌಂಡ್ ಬೇರೆ, ವಿದ್ಯಾರ್ಥಿ ಯೂನಿಯನ್ಗಳು ನೋಡಿ, ಎನ್ ಎಸ್ ಯು ಇದೆ, ಎ ಬಿ ಯು ಪಿ ಇದೆ, ಅವ್ರ ಹಿನ್ನೆಲೆಗಳು ಬೇರೆ ಬೇರೆ. ಆದರೆ ಅಮೂಲ್ಯ, ನಾನು ಒಂದು ವಿಚಾರ ಹೇಳಬೇಕು, ಅಮೂಲ್ಯದಲ್ಲಿ ಅಪಾರವಾದ ಧೈರ್ಯ ಇದೆ. ಎಂತ ಬೋಲ್ಡ್ ರೀ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಅತ್ಯಂತ ಎನರ್ಜಿ ಇದೆ ಅವಳಿಗೆ, ಮತ್ತೆ ದೇಶಕ್ಕೆ ಒಳ್ಳೇದು ಮಾಡ್ಬೇಕಂತ ಒಳ್ಳೇದು ಒಳಗೆ ಇದೆ ಅವಳಿಗೆ. ಏನೋ ಅನ್ಯಾಯ ಆಗ್ತಾ ಇದೆ ನಮ್ಮ ದೇಶಕ್ಕೆ ಅನ್ನೋದೊಂದು ಭಾವನೆ ಇದೆ ಅವಳಿಗೆ, ಅದನ್ನ ನಾನು ಗಮನಿಸಿದ್ದೇನೆ. ಅವಳಿಗೆ ಅವಳಲ್ಲಿ ಅಪಾರವಾದ ಶಕ್ತಿನೂ ಇದೆ, ಎನರ್ಜಿನೂ ಇದೆ. ಅದು ಏನು ಹೇಳ್ತಾರೆ, ಪ್ರಾಪರ್ ಚಾನಲೈಸ್ ಆದರೆ ವಂಡರ್ಫುಲ್. ಅವಳು ಯಾವ ಪಕ್ಷಕ್ಕೆ ಹೋಗ್ಲಿ ನಮ್ಗೇನು ತೊಂದರೆ ಇಲ್ಲ, ಅವಳು ರಾಜಕೀಯಕ್ಕೆ ನಮ್ಮ ದೇಶಕ್ಕೊಂದು ಎಸೆಟ್ ಆಗ್ತಾಳೆ, ಖಂಡಿತವಾಗಿ ಎಸೆಟ್ ಆಗ್ತಾಳೆ. ಫಣಿರಾಜ್ ಸರ್, ಈಗ ಅಮೂಲ್ಯ ಕೇಸನ್ನು ತೆಗೆದುಕೊಳ್ಳುವ, ಅವರನ್ನು ತಗೊಂಡ್ರು ಆಯೋಜಕರು ಕರೆದಿರಬೇಕು, ಇನ್ವಿಟೇಷನ್ನಲ್ಲಿ ಹೆಸರಿರಬೇಕು, ಭಾಷಣಕ್ಕೆ ಅವಕಾಶ ಕೊಟ್ಟಿರಬೇಕು, ಆಮೇಲೆ ನಾವು ಕರೆಯದೇ ಇಲ್ಲ ಆಯೋಜಕರು ನಡು ನೀರಿನಲ್ಲಿ ಕೈ ಬಿಡುವಂಥದ್ದು ಅಮೂಲ್ಯ ಬಿಡಿ, ಅವರ ಹಾಗೆ ಇರುವಂಥ ಇನ್ನೊಂದು ವಿದ್ಯಾರ್ಥಿ ನಾಯಕರು ಮುಂದೆ ಬರುವಾಗ ಎಷ್ಟು ಸಾರಿ ಯೋಚಿಸಿ ಹೋಗಬೇಕಲ್ಲಿ. ಈಗ ಆಯೋಜಕರು ಕರೆದು ನಾವು ಕರೆದಿಲ್ಲ ಅಂತ ಹೇಳ್ತಾರೆ, ನನಗೆ ಆಯೋಜಕರನ್ನ ಸಪೋರ್ಟ್ ಮಾಡೋದಿಲ್ಲ, ನಾನು ಕರೆದು ನಾನು ಕರೆದಿಲ್ಲ ಅಂತಂದರೆ ನಾನು ಅದನ್ನ ಒಪ್ಪೋದಿಲ್ಲ. ಮತ್ತು ಆಯೋಜಕರು ಹೆದರಿಕೊಂಡಿದ್ದಾರೆ ಯಾಕೆ ಅನ್ನೋದು ನನಗೆ ಊಹಿಸಬಲ್ಲ. ಯಾಕೆಂದರೆ ಒವೈಸಿ ಬಂದ ಸಭೆ ಅದು, ಒವೈಸಿ ಹದ್ದಿನ ಕಣ್ಣಲ್ಲಿ ಇರುತ್ತೆ ಅಲ್ಲ ಹದ್ದಿನ, ಹಾಗಾಗಿ ಅವರು ಡಿಸ್ಓನ್ ಮಾಡೋದು ಸರಿಯಲ್ಲ. ನಾನು ಅದಕ್ಕೆ ನಾನು ಬರೆದದ್ದು ಅಮೂಲ್ಯ ಹಳ್ಳಿಗೆ ನಾನು ಹೊಣೆ ಅಂತ, ಅಂದರೆ ನಾನು ವಿಚಾರದಿಂದ ಮಾತಾಡ್ತಿರೋದು, ನನ್ನ ಸಮಾಜದಿಂದ ಬಂದ ಹುಡುಗಿ ಅವಳು, ನನ್ನ ಸಮಾಜದಲ್ಲಿ ಅವಳು ಇಂಥ ಮಾತಾಡ್ತಾಳೆ ಅಂದರೆ, ಅಂದರೆ ನಾನು ಒಪ್ಪುವ ವಿಚಾರಗಳನ್ನೇ ಒಪ್ಪುವ ಹುಡುಗಿ, ನಾನು ವಿರೋಧ ಮಾಡುವ ವಿಚಾರಗಳನ್ನು ಒಪ್ಪುವ ಹುಡುಗಿ ಆಗಿದ್ದರೆ ನಾನು ಮೈಚಾರಿಸ್ಕೋಬೋದು, ಅದನ್ನೂ ಒಪ್ಪೋದಿಲ್ಲ ನಾನು.
ಚೈತ್ರ ಕುಂದಾಪುರ್ ಹಿಂಗೆ ಆಡಿದರೆ ಚೈತ್ರ ಕುಂದಾಪುರ್ನಿಗೂ ನಾನು ಹೊಣೆ. ಕರೆಕ್ಟ್ ಆಯ್ತಾ? ನಾನು ಹೇಳ್ತಾ ಇರೋದು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋದು ನನ್ನ ಕೆಲಸ ಅಲ್ಲ. ಅದಕ್ಕೆ ನಾನು ಹೇಳಿದ್ದು ಆ ಮೂಲೆಯಾಳ ದುಡುಕಿಗೆ ನಾನು ಹೊಣೆ ಅಂತ. ಈ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದು ಬಹಳ ಮುಖ್ಯ ಅಂತ ನಾನು ತಿಳ್ಕೊಳ್ಳೋ. ಈಗ ಆಯೋಜಕರ ಬಗ್ಗೆ ಹೇಳಿ. ಆಯೋಜಕರ ಬಗ್ಗೆ ಮಾಡಿ ತಪ್ಪು ಅವರು. ಅವರು ಅಲ್ಲ ಅಂತ ಹೇಳಿದರೆ, ಈಗ ಉಡುಪಿಯಲ್ಲಿ ಅಮೂಲ್ಯ ಬಂದಿದ್ಲು, ಉಡುಪಿಯನ್ನು ಅಮೂಲ್ಯನ ಕರೆಸಿ ಅಂತ ಹೇಳ್ದವ್ ನಾನಲ್ಲ. ಒಂದು ನಾನು ಆ ಆಯೋಜನೆಯ CIA ವಿರೋಧಿ ಹೋರಾಟದ ಸಹಬಾಳ್ವೆಯಲ್ಲಿ ನಾನು ಅದರ ಭಾಗ ಆಗಿದ್ದೇನೆ. ಆ ಚರ್ಚೆಯಲ್ಲಿ ನಾನು ಇದ್ದೆ. ಅಮೂಲ್ಯ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಮತ್ತು ಇಲ್ಲಿ ಒಂದು ವಿಷಯ ಹೇಳ್ತೇನೆ, ಅವಳನ್ನು ಒಂದು ಸಂಘಟನೆ ಮುಂತಂದಿದೆ. ನನಗೆ ಇದುವರೆಗೂ ಈ CIA NRC, ಈಗ ಶೆಟ್ರಿಗೂ ಹೇಳ್ತೇನೆ, ಜಯಶ್ರೀ ಮೇಡಮ್ಗೂ ಹೇಳ್ತೇನೆ, ನೀವು ಏನಾದರೂ ಅಂದ್ಕೊಂಡಿದ್ರೆ ಈ CIA NRC NRP ವಿರುದ್ಧ NPR ವಿರುದ್ಧ ಹೋರಾಟ ನಡೀತಿದೆ. ಇದು ಒಂದು ಪಕ್ಷ, ಒಂದು ರಾಜಕೀಯ ಸಂಘಟನೆ ಸಂಘಟಿಸಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನದರಲ್ಲಿ ಆ ರೀತಿ ಇಲ್ಲ. ಇದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದೆ. ಇದರಲ್ಲಿ ಹಿಡಿತ ಯಾರ ಕೈಯಲ್ಲೂ ಇಲ್ಲ. ಮತ್ತು ಇದು ಅಪರಿಮಿತವಾದ ಒಂದು ಶಕ್ತಿ. ಆ ಅಪರಿಮಿತವಾದ ಶಕ್ತಿ ಪ್ರವಾಹವಾಗ್ಬೋದು, ಒಂದು ವಿದ್ಯುತ್ ಸಂಚಲನವಾಗ್ಬೋದು. ಆ ಒಂದು ಇದು ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಇದ್ದ ಹಾಗೆ ಅದು ಎರಡು ಎಕ್ಸ್ಟ್ರೀಮ್ಗಳಿಗೆ, ಏನು ಹೇಳ್ತೀರಿ ನೀವು, ಒಂದು ಆರ್ಮ್ಸ್ ರೇಸಿಂಗ್ ಎಕ್ಸ್ಟ್ರೀಮ್ಗೆ, ಇನ್ನೊಂದು ಶಾಂತಿವಾದ. ಇದು ಒಂದು ಕಾಲದಲ್ಲಿ ಆಗುವಂಥದ್ದು ಇದೆ. ಇದು ಮಾಡರೇಟ್ ಆ್ಯಂಡ್ ಎಕ್ಸ್ಟ್ರೀಮ್ಸ್ ಆಗುವಂಥ ಚಾನ್ಸಸ್ ಎಲ್ಲ ಇದರಲ್ಲಿ ಇವೆ. ನಾನು ಹೇಳ್ತಾ ಇರೋದು ಪ್ರಶ್ನೆ ಅದಲ್ಲ. ಇದೇ ಹೋರಾಟದಿಂದ ಈಗ ಮೊನ್ನೆ ಅವಳ ಫ್ರೆಂಡ್ 24 ವರ್ಷದ ಹುಡುಗಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನಾನು ಶೆಟ್ರನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆ ಹುಡುಗಿ ಮಾಡಿದ ತಪ್ಪೇನು? ಅವಳು ಕೂಡ ಹೇಳಿದಳು. ಅಲ್ಲ ಅವಳಿಲ್ಲ, ಅವಳು ಹೇಳಿ ಹೋಗಿದ್ಲು. ಅವಳು ಕೂಡ ನೋಡಿ, ಅವಳು ಅರೆಸ್ಟ್ ಮಾಡಿದ್ದು ತಪ್ಪು ಅನ್ನೋದು ಅವಳಿಗೆ ಗ್ರಹಿಕೆ ಇಲ್ಲ. ಮತ್ತು ಕೂಡ ವಿಕ್ಟರಿ ಸಿನ್ ತೋರಿಸ್ತಿದ್ದಾಳೆ. ಅವಳಲ್ಲ ಅಂದ್ರೆ ಕೇಳಿದ್ರೆ ಅದು ಪ್ರಬುದ್ಧತೆಯ ಮೆಚ್ಚುರ್ ಅಂತ ಹೇಳ್ಬೇಕು. ನಾನು ಶೆಟ್ರೇನ್ ಅಮೂಲ್ಯ ಅಲ್ಲ, ಇನ್ನೊಬ್ಳು ಆರ್ದ್ರ ಅನ್ನೋ ಹುಡುಗಿಯನ್ನ ಅವಳು ಕೂಡ ಸಪೋರ್ಟ್ ಮಾಡಲಿಲ್ಲ. ಫ್ರೀ ಕಾಶ್ಮೀರ್ ಏನ್ ಹಿಡಿದಿದ್ದಾಳೆ, ಪ್ಲಕಾರ್ಟ್ ಇಟ್ಕೊಂಡಿದ್ದಾಳೆ ಅವಳು. ಚಾರ್ಟ್ ಕಾಶ್ಮೀರವನ್ನು, ದಲಿತರನ್ನು, ಬಡತನವನ್ನು, ನಿರುದ್ಯೋಗವನ್ನು ವಿಮುಕ್ತಿಗೊಳಿಸಿ. ಫ್ರೀ ಕಾಶ್ಮೀರ್, ಫ್ರೀ ದಲಿತ್ ಅಂಡ್ ಫ್ರೀ ಪವರ್ಟಿ. ಪವರ್ಟಿ ಅದು ತಪ್ಪ. ಪ್ರಶ್ನೆ ನಾನು ಕೇಳ್ತಿರೋದು ಇಮ್ಮೆಚ್ಯೂರಿಟಿ ಅಂತಂದ್ರೆ, ಈಸ್ ಇಟ್ ಇಮ್ಮೆಚ್ಯೂರಿಟಿ? ನಾನು ಪ್ರಶ್ನೆ ಹೇಳ್ತಿರೋದು ನಿಮ್ಮ ರಿಯಾಕ್ಷನ್ಗಳು. ನಾನು ಹೇಳ್ತಾ ಇರೋದು ಆ ಹುಡುಗಿಯನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿ ಅವಳಿಗೂ ಈಗ ಒಂದು ಕೇಸ್ ಹಾಕಿದರೆ ಪ್ರಶ್ನೆ ಏನು? ನಾನು ಕೇಳ್ತಾ ಇರೋದು ಗೋ ಕೇಸ್ ಬೈ ಕೇಸ್. ಅಮೂಲ್ಯ ಆಯಿತು, ನೀವು ಸಡಿಷನ್ ಚಾರ್ಜ್ ಹಾಕಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ಅವಳು ನೀನು ಪಬ್ಲಿಕ್ ಆರ್ಡರ್ನ ಈಗ ಡಿಸೊಬೇ ಮಾಡಿದೆ ಅಂತ ನೀವು ಕರ್ಕೊಂಡು ಹೋಗಿ ಮೇಡಮ್ಮನ್ನು ಕರೆಸಿ ಕೌನ್ಸಿಲಿಂಗ್ ಮಾಡ್ಬೋದು. ಅಂದರೆ ನಾವು ಒಂದು ನಾವು ಕೊಡ್ತಿರೋ ರಿಯಾಕ್ಷನ್ ಏನು? ಆಯೋಜಕರು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದು ಅದು ತಪ್ಪು. ನಾನು ಈ ಮೂಮೆಂಟಲ್ಲಿದ್ದು ನಾನು ಅವಳನ್ನ ನಡು ನೀರಿನಲ್ಲಿ ಕೈ ಬಿಡೋದು ನನಗೆ ಸಿಗಲ್ಲ, ನಾನು ಸಂಬಂಧ ಇಲ್ಲ ಅನ್ನೋದು ತಪ್ಪು. ಹಾಗೇ ಒಂದು ಪ್ರಭುತ್ವಕ್ಕೂ ಒಂದು ಜವಾಬ್ದಾರಿ ಇರುತ್ತೆ, ಪ್ರಭುತ್ವಕ್ಕೂ ಒಂದು ಸಂಧಾನದ ಇದು ಗುಣ ಇರುತ್ತೆ. ಅವರ ಹುಡುಗಿ ಹತ್ರ ಮಾತಾಡ್ಬೋದಿತ್ತು, ಅದು ಅವಳು ಮಾತ್ರ ಹತ್ರ ಅಲ್ಲ. ಸರಿ, ತೇಜಸ್ವಿ ಸೂರ್ಯನ ಹತ್ರ ಸಹ ಮಾತಾಡಿ. ಸರಿ ಸರಿ ಸರಿ, ಅಲ್ಲ ಕೊನೆ ಒಂದು ನಿಮಿಷ ಸೂರ್ಯನಾಥ್ ಕೊಕ್ಕರ್ ನಿಮ್ಮನ್ನು ಕೇಳ್ತಿದ್ದೇನೆ. ಈ ಎಲ್ಲ ಮಂಚೂಣಿಯಲ್ಲಿ ಪ್ರತಿಭಟನೆಗಳಲ್ಲಿ ಹುಡುಗಿಯರು ಯಾಕಿದ್ದಾರೆ ಸರ್? ಎಲ್ಲಿದ್ದಾರೆ ಹುಡುಗರು? ಅಲ್ಲ, ಹುಡುಗಿಯರು ಇರಬಾರ್ದಂತೇನಿಲ್ಲ. ಹುಡುಗರು ಎಲ್ಲಿದ್ದಾರೆ? ಈ ಮೇಡಮ್ ಈ ಪ್ರಶ್ನೆಯನ್ನು ಮೇಡಮ್ಗೆ ಕೇಳಬೇಕಿತ್ತು, ಅವರು ತಪ್ಪಿ ನನಗೆ ಕೇಳಿದ್ರೆ ಕೇಳಿದ್ರೆ ನಾನು ಅದ್ರ ಬೇಕಂದ್ರೆ ಕೇಳಿದೆ ನಿಮ್ಗೆ. ಅಲ್ಲ, ಒಂದು ಕರೆ ಒಂದು ನೋಡಿ, ಈ ಹುಡುಗಿಯರಿಗೆ ಸ್ವಲ್ಪ ಇದಾಗ್ಬಿಟ್ಟು ಜಾಸ್ತಿ ಹುಡುಗರಿಗಿಂತ ಜಾಸ್ತಿ ಇದು ಆಗ್ತಾರೆ ಅಂದ್ಲಿಕ್ಕೆ ಇದು ಬೆಸ್ಟ್ ಉದಾಹರಣೆ. ಯಾಕೆ ಕೇಳಿದ್ರೆ ಎಲ್ಲೋ ಒಂದು ರೀತಿ ಹುಡುಗಿಯರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ, ಸಮಾಜ ಅವರು ನೋಡ್ತದೆ, ಪ್ರತಿಭಟನೆ ಮಾಡಿದ್ರೆ ಸತ್ಯ ಇರಬಹುದು ನಂಬ್ತಾರೆ, ಅದು ಇರಬಹುದು. ಇದು ಕೆಲವೊಮ್ಮೆ ಏನಾಗುತ್ತೆ, ಈ ಮಹಿಳೆಯರನ್ನು ಅಥವಾ ಹುಡುಗಿಯರನ್ನು ಮಿಸ್ಲೀಡ್ ಮಾಡಿದ್ದು ಇದೆ. ಯಾಕೆ ಕೇಳಿದ್ರೆ ತುಂಬಾ ಜಾಗ್ರತೆಯಿಂದ ಸ್ಟೆಪ್ ಹಾಕ್ಬೇಕಿತ್ತು ಮೇಡಮ್ ಹೇಳ್ಬೋದು ಮುಂದೆ. ಯಾಕೆ ಮಹಿಳೆಯರು ಅಥವಾ ಹುಡುಗಿ ಇರಬಹುದು ತುಂಬಾ ಜಾಗ್ರತೆಯಿಂದ ಸ್ಟೆಪ್ ಹಾಕ್ಬೇಕಿತ್ತು, ಅಲ್ಲಿ ತಪ್ಪಿ ಹೋಗಿದ್ದಾರೆ. ಹಾಗಂತ ಮಹಿಳೆಯರು ಬರಬಾರ್ದಂತ ನಾನು ಯಾವತ್ತೂ ಹೇಳಲ್ಲ. ಸರಿ, ಒಳ್ಳೆ ಕಾರಣ ಬರಲಿ, ತಿಳ್ಕೊಳ್ಳಿ, ಬನ್ನಿ, ಅವರು ಕೂಡ ರಾಜಕೀಯ ಬರಬೇಕು, ಹೋರಾಟ ಮಾಡಬೇಕು. ಸರಿ ಸರಿ. ಆತ್ಮೀಯ ವೀಕ್ಷಕರೇ, ಇಂದಿನ ಚರ್ಚೆಯ ವಿಷಯವಾಗಿದೆ ವಿದ್ಯಾರ್ಥಿಗಳು ಮತ್ತು ರಾಜಕೀಯ. ಇನ್ನೊಂದು 2 ಗಂಟೆ ಇದ್ದರೂ ಕೂಡ ಚರ್ಚೆ ಮುಗಿಲಿಕ್ಕಿರಲಿ ಇಲ್ಲ. ಆದರೂ ಕೂಡ 3 ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ತಮ್ಮ ನಿಲುವನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ 3 ಕೂಡ ಹೇಳಿಕೊಂಡದಿಷ್ಟೇ, ಪ್ರತಿಭಟನೆಯಾಗಲಿ ಅಥವಾ ಪ್ರಚೋದನೆಯಾಗಲಿ ಅಥವಾ ವಿರೋಧವಾಗಲಿ, ವಿಷಯವನ್ನು ತಿಳಿದುಕೊಂಡು ಅದರ ಅತಮಿತಗಳನ್ನು ಅರಿತು ಮಾಡಿಕೊಂಡು ಇತಿಹಾಸ ಚರಿತ್ರೆ ಹಿನ್ನೆಲೆಯನ್ನು ತಿಳಿದುಕೊಂಡು ಮುಂಚೂಣಿಯಲ್ಲಿ ಹೋಗಿ ಎಲ್ಲಿ ಯಾವ ಸಂದರ್ಭದಲ್ಲಿ ಏನನ್ನು ಆಡಬೇಕು ಎಂಬುದಾಗಿ ಮನಗಂಡರೆ ವಿದ್ಯಾರ್ಥಿಗಳು ನಿಜವಾಗಿಯೂ ಕೂಡ ನಾಯಕರಾಗಲಿಕ್ಕೆ ಸಮರ್ಥರು. ಜಯಶ್ರೀ ಭಟ್ ಅವರು ಹೇಳಿದ್ದಾರೆ, ಉತ್ತಮ ನಾಯಕರು ಆಗಬೇಕಾದರೆ ಇಂದಿನ ವಿದ್ಯಾರ್ಥಿಗಳು ಮಂಚೂಣಿಯಲ್ಲಿ ಇರಬೇಕಾಗತ್ತೆ. ಆದರೆ ಒಂದು ಸ್ವಲ್ಪ ತನ್ನ ಮೇಲೆ ತನ್ನ ಬಾಯಿಯ ಮೇಲೆ ಹಿಡಿತ ಇಟ್ಕೊಳ್ಬೇಕು, ಸ್ವಲ್ಪ ಜ್ಞಾನವನ್ನು ವರ್ಧಿಸ್ಕೊಳ್ಬೇಕಂತ ಹೇಳಿದ್ದಾರೆ. ತಮ್ಮೂರಿಗೂ ಕೂಡ ಕಾರ್ಯಕ್ರಮದ ಬಂದಕ್ಕೆ ಸ್ಟುಡಿಯೋ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.